व्याख्यामुद्राम् करसरसिजैः पुस्तकम् शङ्खचक्रे विप्रिन्नस्फटिकरुचिरे पुण्डरीके निषन्नः अम्लानश्रीरमृतविशतेरंश विप्लावयन्माविर्भूयादनगमहिमामानसेवागधीशः नमस्ते प्रणेश प्रणतविभवायामनिमगाः नमस्वामिन् हनुमन् गुरुगुण नमस्तुभ्यम् भीमप्रवरतम कृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः जन्माद्यस्येतोऽन्वयादितरदश्चार्थेषु विज्ञःस्वरार्तिने ब्रह्मरदायादिकवे मुख्यन्तीयम् सुरयः ತೇಜೋ ವಾರಿ ಮೃದ ವಿಮಯ ಯತ್ರಿಸರ್ಗೋ ಮೃಷಧಾವನಾ ಸ್ವೇನ ಸದಾ ನಿರಸ್ತುವಂ ಸತ್ಯೀಮೀ ನಾರಾಯಣ ನಮಸ್ಕೃತ್ಯ ನರಂಜ್ ಜೈ ದೇವೀಂ ಸರಸ್ವತೀ ವ್ಯಾಸ ತತೋ ಜಯ ಮುದೀರ ಭಾಗವತದ ಚಿಂತಕಿರಿಗೆ ವಂದನೆಗಳು ಅದ್ಭುತವಾಗಿ ಭಗವಂತನನ್ನು ಕಂಡ ಬಾಲಕ ಧ್ರುವ ನೂರಾರು ಬಗೆಗಳಿಂದ ಭಗವಂತನಿಗೆ ನಮನಗಳನ್ನು ಸಲ್ಲಿಸಿದ್ದಾನೆ ಅನೇಕ ಗುಣಗಳ ಚಿಂತನೆಯನ್ನು ನಡೆಸುತ್ತಾ ದೇವರಿಗೆ ಪ್ರತ್ಯಕ್ಷವಾಗಿ ನಮನವನ್ನು ಒಪ್ಪಿಸ್ತಾ ಇದ್ದಾನೆ ತನ್ನ ಇಷ್ಟು ಸಮಯದ ಭಗವಂತನ ಆರಾಧನೆಯಲ್ಲಿನ ಪುಷ್ಪಾಂಜಲಿಯಂತೆ ಎಲ್ಲ ನಾಮಗಳಿಂದ ದೇವರನ್ನು ಮೆಚ್ಚಿಸ್ತಾ ಇದ್ದಾನೆ ಹಾಗೆ ನಮಸ್ತೆ ಧರ್ಮರೂಪಾಯ ನಮಃ ಸತ್ವ ಗುಣಾಯ ಚ ಅಂತ ಆತ ಭಗವಂತನನ್ನು ಕಂಡು ಯಾವ ಬಗೆಯಲ್ಲಿ ದತ್ತ ಈರುಳು ಬೇರೆ ನಿರ್ಜನವಾದ ಪ್ರದೇಶ ಹಾಗಿದ್ದರೂ ಧ್ರುವ ಭಗವಂತನನ್ನು ಕಂಡು ಏನು ಮಾತಾಡಿದ ಯಾವ ಗುಣ ಚಿಂತನೆಯನ್ನು ಹೇಗೆ ನಡೆಸಿದ್ದಾನೆ ಅವನ ಅಷ್ಟೋತ್ತರ ಅರ್ಚನೆ ಶತನಾಮಾರ್ಚನೆ ಅದು ಹೇಗಿತ್ತು ಅನ್ನುವ ನೆಲೆಯಲ್ಲಿ ವೇದವ್ಯಾಸರು ಅದನ್ನು ದಾಖಲೆಗೊಳಿಸಿದ್ದಾರೆ ಯಾವ ಯಾವ ಧರ್ಮಗಳಲ್ಲಿ ಭಗವಂತ ಹೆಚ್ಚು ಪ್ರಿಯನಾಗಿ ಸಾಧಕನಿಗೆ ಒಲಿಯುತ್ತಾನೆ ಯಾವ ಧರ್ಮಗಳನ್ನೆಲ್ಲ ಆತ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಅನ್ನುವುದರ ಒಂದು ರೀತಿಯ ಸಿಂಹಾವಲೋಕನ ನಡೆಸಿದರೆ ಪೂರ್ವಾವಲೋಕನ ಮಾಡಿದರೆ ಭಾಗವತ ಅನೇಕ ಕಡೆಗಳಲ್ಲಿ ಭಗವಂತನನ್ನು ಪಡೆಯುವ ಭಗವಂತನ ಭಕ್ತರು ಮಾಡಿರತಕ್ಕ ಅನೇಕ ಭಾಗವತ ಧರ್ಮಗಳನ್ನು ಅದು ನಮೂದಿಸಿದೆ ಮತ್ತೆ ಮತ್ತೆ ಒಂದನ್ನೇ ಹೇಳಿದ್ದು ಇದೆ ಹೀಗೆ ಪ್ರಬುದ್ಧ ಹೇಳಿರತಕ್ಕ ಜಯಂತನ ಮಗ ಋಷಭನ ಮಗ ಜಯಂತಿಯ ಮಗ ಜಯಂತೆಯರು ಅವರಲ್ಲಿಯೂ ಪ್ರಬುದ್ಧ ಹೇಳಿರತಕ್ಕಂತಹ ಮಾತುಗಳ ಒತ್ತಟ್ಟಿಗೆ ಬಂದಿರತಕ್ಕ ಅನೇಕ ಧರ್ಮಗಳ ಅವರು ಬಾಯ್ಬಿಟ್ಟು ಹೇಳುತ್ತಾರೆ ಹೇಳಿದ್ದಾರೆ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ ಅಂತ ಅದನ್ನು ಕಲಿಬೇಕು ಆ ಧರ್ಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಅಂತಹ ಭಾಗವತ ಧರ್ಮಗಳಲ್ಲಿ ಎಲ್ಲೆಡೆಯೂ ಸಂಪರ್ಕವನ್ನು ಕಳಚಿಕೊಂಡು ಭಗವಂತನೆಡೆಗೆ ಸಾಗಬೇಕಾದಂತಹ ಅನೇಕ ಧರ್ಮಗಳನ್ನು ಅವರು ಹೇಳುತ್ತಾ ಬಂದರು ಮುಖ್ಯವಾಗಿ ಭಗವಂತನ ಸಂಬಂಧಪಟ್ಟ ಶಾಸ್ತ್ರದಲ್ಲಿ ಬೇಕಾದಷ್ಟು ಶ್ರದ್ಧೆಯನ್ನು ಆಸಕ್ತಿಯನ್ನು ಮೂಡಿಸಿಕೊಳ್ಳಬೇಕು ಅದಕ್ಕಾಗಿ ದಂಡಂಚ ಸತ್ಯಂ ಶಮದಮಾವಪಿ ತಾನು ಮಾಡಬೇಕಾದಂತಹ ನಿಗ್ರಹ ಮನೋವಾಕ್ಕಾಯ ದಂಡಂ ಕಳೆದ ಬಾರಿ ಅದನ್ನು ನಾವು ನೋಡಿದ್ದೇವೆ ಅದಕ್ಕನುಗುಣವಾಗಿ ಮುಂದಿನ ಮೂರು ಧರ್ಮಗಳು ಮನಸ್ಸನ್ನು ಮಾತನ್ನು ದೇಹವನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು ಸೆಲ್ಫ್ ಕಂಟ್ರೋಲ್ ಒಂದು ದೃಷ್ಟಿಯಿಂದ ಆತನ ಸಮಾಜಕ್ಕೋ ಇತರರಿಗೂ ಅನುಕೂಲಕರವಾಗಿ ತನ್ನ ದೇಹವನ್ನು ತನ್ನ ಮಾತನ್ನು ತನ್ನ ಮನಸ್ಸನ್ನು ಹರಿಯಗೊಡಬಾರದು ಅನ್ನುವ ನೆಲೆಯಲ್ಲಿ ಆದಷ್ಟವುಗಳ ಬಾಗಿಲುಗಳನ್ನು ಮುಚ್ಚಬೇಕು ಎನ್ನುವ ನೆಲೆಯಲ್ಲಿ ಅದನ್ನು ಮಾತಾಡಿದ್ರು ಅದನ್ನು ಕಳೆದ ಬಾರಿ ನೋಡಿಕೊಂಡೆವು ಇದಕ್ಕೆ ಅನುಗುಣವಾದ ಮೂರು ಧರ್ಮಗಳು ಈಗ ಮತ್ತೆ ಮನಸ್ಸು ಮಾತು ಮತ್ತು ದೇಹ ಮನೋವಾಕ್ಯಾಯ ದಂಡ ಸತ್ಯಂ ಶಮದಮೌ ಅಪಿಯಿಂದ ಮೂರಕ್ಕೆ ಮೂರು ಮನಸ್ಸಿನ ಈಗ ಸತ್ಯ ಶಮ ದಮ ಇದರ ಮೂರರ ಶಬ್ದಾರ್ಥ ನೋಡಿಕೊಂಡ್ರೆ ಅದೇನು ಪದಾರ್ಥ ಅಂತ ಬರ್ತಾ ಸತ್ಯ ಅಂದ್ರೆ ನಮಗೆ ಗೊತ್ತುಂಟು ವಾಕಿನ ಲಕ್ಷಣ ಗುಣ ಅದು ಹಾಗೆ ಸತ್ಯನ್ನು ಇದ್ದಾಗೆ ಶಮ ಅಂದ್ರೆ ಶಮೋಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣನೇ ಉದ್ದವನಿಗೆ ಹೇಳುತ್ತಾನೆ ಶಮ ಅಂದ್ರೇನು ದಮ ಅಂದ್ರೇನು ಅಂತ ಉದ್ಧವ ಕೇಳಿರ್ತಾನೆ ಕಶ್ಯಮಃ ಕೋದಮ ಅಂತ ಹೇಳಿಕೊಂಡು ಇದನ್ನು ನಾವು ಒಂದು ಕಡೆಯಲ್ಲಿ ಉದ್ಧವ ಗೀತೆಯಲ್ಲಿ ಸುಮಾರು ಅವನ ಪ್ರಶ್ನೆಗಳಿಗೆ ಅನುಗುಣವಾಗಿ ಉತ್ತರಗಳು ಅಂತ ಹೇಳುವಳ್ಳಿ ಹತ್ತು ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳುವಲ್ಲಿ ಅದನ್ನು ನಾವು ಕೇಳಿಕೊಂಡಿದ್ದೇವೆ ಹಾಗಾಗಿ ಶಮದ ದಮದ ಬಗ್ಗೆ ನಾನು ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ ಅಲ್ಲಿ ಉಂಟು ಆದರೆ ಇದು ಶಮ ಎನ್ನುವುದು ದೇವರ ಎಡೆಗೆ ದೇವರಲ್ಲಿನ ಮನಸ್ಸು ಅಂದಾಗ ಅದು ಮನಸ್ಸಿನ ದಂಡಾಯಿತು ಮನಸ್ಸನ್ನು ಹೊರಗೆ ಎಲ್ಲಿಗೋ ಕಳಿಸಬೇಡ ಮನಸ್ಸಿನಲ್ಲಿ ವ್ಯಗ್ರತೆಯನ್ನು ಮಾಡಿಕೊಳ್ಳಬೇಡ ನೆಮ್ಮದಿಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವ ಹಾಗೆ ಈ ಒಂದ್ಸರ್ತಿ ಒಬ್ಬ ಸಣ್ಣ ಮಗುವನ್ನು ತುಂಬೇನು ಸಣ್ಣದಲ್ಲ ಒಂದು ನಾಲ್ಕಾರು ವರ್ಷದ ಮಗು ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಆಗ ಅದು ಚೇಷ್ಟೆ ಮಾಡ್ತಾ ಉಂಟು ಕೀಟಲ್ಲೇ ಮಾಡ್ತಾ ಉಂಟು ಏನೋ ಎತಿ ವಸ್ತು ಒಗೀತಾ ಇರ್ತದೆ ಹಾರತಾ ಉಂಟು ಕೈ ತಪ್ಪಿಸಿ ಹೋಗ್ತದೆ ಬಬ್ಬೆ ಹೊಡಿತದೆ ಏನೋ ಇಲ್ಲ ಇವ ಅದನ್ನು ಎಳ್ಕೊಂಡು ಬರ್ತಾನೆ ನಿಲ್ಲಿಸ್ತಾನೆ ಕರ್ಕೊಂಡು ಹೋಗ್ತಾನೆ ಆಗ ಮತ್ತವನು ಹೇಳುದು ಬಾಯಲ್ಲಿ ಹೇಳುವಾಗ ಪ್ರಸಾದ ಮೆಲ್ಲ ಮೆಲ್ಲ ಶಾಂತ ಕಂಟ್ರೋಲ್ ಕಂಟ್ರೋಲ್ ಪ್ರಸಾದ ಹೇಳ್ತಾ ಇದ್ದಾನೆ ಇದನ್ನು ಆಚೀಚಿನವರೆಲ್ಲ ಕೇಳುತ್ತಾ ಇದ್ದಾರೆ ಅವನವನು ಶಾಪಿಂಗ್ ಅಲ್ಲಿಯೋ ದಾರಿಯಲ್ಲಿಯೋ ಎಲ್ಲಿಯೋ ಎಲ್ಲಿ ಹೇಳ್ತಾ ಇದ್ದಾಗ ಎಲ್ಲ ಕಡೆ ಅವು ಸ್ವಲ್ಪ ಹೊತ್ತು ನಂತರ ಅವರು ಶುರು ಮಾಡಿದ್ರು ಇವನ ಪೋಕೆರೆ ನೋಡಿಕೊಂಡು ಮೆಲ್ಲ ಕೇಳ್ತಾರೆ ಪ್ರಸಾದ ಕಂಟ್ರೋಲ್ ಮೆಲ್ಲ ನಿಧಾನ ಬೇಡ ಬೇಡ ಹೇಳಿಕೊಂಡು ಇವನಿಗೆ ನಗು ಬರ್ತಾ ಇದೆ ಆದ್ರೆ ಯೋಚನೆ ಮಾಡ್ತಾ ಇದಕ್ಕೆ ಒಂದು ಚೂರು ಸ್ಪಂದಿಸ್ತಾ ಇಲ್ಲ ಗಟ್ಟಿಮುಟ್ಟಾಗಿ ಪ್ರಸಾದ ಕಂಟ್ರೋಲ್ ಹಾಗೆಲ್ಲ ಹೇಳುವಾಗಾದ್ರೂ ಮಗುವಾದ್ರೂ ಅಟೆನ್ಷನ್ ಕೊಡುವ ನೋಡ್ಬೇಕಲ್ಲ ಅದೇನ್ ಮಾಡ್ತಾ ಇಲ್ಲ ಅದಾದ್ರೂ ಬಾಡಿಗೆ ಇದ್ದಾಗಿ ಉಂಟು ಕೊನೆಗೆ ಕೇಳಿಯೇ ಬಿಟ್ರಿ ಇವನ ಹತ್ರ ಏನಯ್ಯ ಆ ಮಗುವಿಗೆ ಕಿವಿ ಕೇಳೋದಿಲ್ವ ಹೇಗೆ ಏನ್ ನೀನ್ ಹೇಳ್ತಾ ಇದ್ದೀ ಕೇಳಿಕೊಂಡು ಅದು ಯಾರದ್ದು ಮಗು ಅದೇನು ಅದರ ಹೆಸರು ಅಲ್ಲ ಅದು ನಂದೇ ಮಗು ಅಂದವ ಮತ್ತೆ ಅದರ ಹೆಸರೇನು ಅಂತ ಕೇಳಿದ್ರು ಅವರು ಕೊನೆ ಗೊತ್ತಾಗಿ ಅದರ ಹೆಸರು ಅವನೇನೊಂದು ಹೇಳಿದ ಮತ್ತೆ ಪ್ರಶಾಂತ ಅಂತೇನು ಹೇಳಿದ್ದ ಇಟ್ಟುಕೊಳ್ಳುವ ಮತ್ತೆ ಈ ನಾಗದಿಂದ ಪ್ರಸಾದ ಕಂಟ್ರೋಲ್ ಮೆಲ್ಲ ಬೇಡ ಹೇಳಿದ್ದೆಲ್ಲ ಅದೆಂತ ಅದು ನನ್ನ ಹೆಸರು ಅಂದ ಮತ್ತೆ ನಾನು ನನಗೆ ಹೇಳಿಕೊಳ್ಳುವುದು ಅದು ಗಲಾಟೆ ಮಾಡುವುದು ನೋಡಿ ನಾನೊಂದು ಎದ್ದು ಹೇಳದ್ದು ಬಾರಿಸಿ ಬಿಟ್ರೆ ಅದಕ್ಕೆ ಅದು ಏನಾದ್ರದ ಕಿವಿ ಇಂಡಿಯಾದ ಏನೋ ಗಾಯ ಆದರೆ ಅದಕ್ಕೆ ನಾನು ಗುದ್ದಿಬಿಟ್ರೆ ಹಾಗಾಗಿ ನಾನು ನನ್ನನ್ನು ಕಂಟ್ರೋಲ್ ಮಾಡುತ್ತಾ ಇದ್ದೇನೆ ಅದು ಏನು ಕೀಟಲೆ ಮಾಡ್ತಾ ಇದ್ರು ಅದರ ಮೇಲೆ ನಾನು ಆಕ್ಷನ್ ತಗೊಳ್ಬಾರ್ದು ಜಾಸ್ತಿ ಆಗಬಾರ್ದು ಒಂದಕ್ಕೊಂದೂವರೆ ಆಗಿಬಿಡೋದು ಮತ್ತೆ ವಿರೋಧಿಸ್ತದೆ ಇನ್ನಷ್ಟು ಜೋರು ಮಾಡ್ತದೆ ನಾನು ಮತ್ತಷ್ಟು ಬಿಗಡಾಯಿಸಿಕೊಳ್ಳುತ್ತೇನೆ ನನ್ನ ಮನಸ್ಸನ್ನು ನಾನು ಅಶಾಂತತೆಗೆ ಕಡ್ಕೊಂಡು ಹೋಗ್ತೇನೆ ಅದಾಗಬಾರ್ದು ಅಟ್ಮಾಸ್ಫಿಯರ್ ಹಾಳಾಗಬಾರ್ದು ಏನು ವಿಚಿತ್ರ ನೋಡಿ ಹೀಗೆ ಮನಸ್ಸನ್ನು ನಾವು ಎಳೆದುಕೊಳ್ಳುವ ರೀತಿ ನೋಡಿಕೊಳ್ಳುವ ಬಗ್ಗೆ ಒದ್ದಾಟ ಪಡುವ ಬಗ್ಗೆ ಅದಕ್ಕೆ ಅವರು ಹೇಳ್ತಾರೆ ಮನಸ್ಸಿನಲ್ಲಿ ಭಗವಂತನ ಹಾಕಿಕೊಡು ದೇವರನ್ನಲ್ಲಿ ಕಳಿಸಿಬಿಡು ನೀನು ಮನಸ್ಸು ಭಗವಂತನನ್ನು ಹಚ್ಚಿಕೊಳ್ಳಲಿ ಮೆಚ್ಚಿಕೊಳ್ಳಲಿ ಅದರ ಬಗ್ಗೆ ಸುತ್ತಾಡಿಕೊಳ್ಳಲಿ ಅವನ ಬಗ್ಗೆ ಯೋಚನೆ ಮಾಡಿಕೊಳ್ಳಲಿ ಅವನ ಗುಣಗಡ ಗಾನದಲ್ಲಿ ಅದು ತನ್ನಯ ತನ್ಮಯಾಗಿ ಹೋಗಲಿ ಅದನ್ನ ಮನೋದಂಡವನ್ನು ಮಾಡುವ ವಿಧಾನ ಅದು ಶಮದಲ್ಲಿ ಮದುವೆ ವಾಗ್ದಂಡವನ್ನು ಮಾಡುವ ವಿಧಾನ ಮಾತು ಯಥೇಚ್ಛವಾಗಿ ಎಲ್ಲಿ ಓಡ್ತದೆ ಹೇಳ್ತದೆ ಪಟ್ಟಾಂಗ ಮಾಡ್ತದೆ ಎಲ್ಲದಕ್ಕೂ ದನಿಗೂಡಿಸ್ತದೆ ಅಂದಾಗ ಅದನ್ನು ನಿಲ್ಲಿಸ್ಲಿಕ್ಕೆ ಅವನು ಹೇಳ್ತಾನೆ ಸತ್ಯ ಇರಲಿ ನೀನು ಮಾತಾಡುವುದರಲ್ಲಿ ನೀನು ಹೇಳುವುದರಲ್ಲಿ ಏನಾದರೂ ಸತ್ಯ ಉಂಟಾ ನಿನಗದು ಚೆನ್ನಾಗಿ ಗೊತ್ತು ಉಂಟ ನೀನದನ್ನು ಅನುಭವಿಸಿಕೊಂಡಿದ್ಯಾ ಅದು ಬಿಡು ಮಾತಾಡಿಬಿಡು ಅಂತಾದರೆ ಮಾತಿನ ದಂಡ ಇನ್ನೊಂದು ಮುಖ ಕಾಯದಂಡ ಕಾಯಕ್ಕಾಗುವಾಗ ಹೇಳುತ್ತಾನೆ ದಮ ಅಂತ ಒಂದುಂಟು ಇಂದ್ರಿಯ ನಿಗ್ರಹ ಹಾಗಾಗಿ ದೇಹದಲ್ಲಿ ಎಲ್ಲಾ ಇಂದ್ರಿಯಗಳು ಯಾವುದೋ ಕಾಯದಂಡ ಅಂದ್ರೇನು ಇರುವಂತದ್ದು ಇಂದ್ರಿಯಗಳ ಸಮೂಹಗಳೇ ಅದನ್ನು ಒಂದು ನಿಗ್ರಹ ಮಾಡಿಕೊಂಡ್ರೆ ಇಡೀ ದೇಹವನ್ನು ನಿಗ್ರಹಿಸಿಕೊಂಡಾಗ ಸಿಕ್ಕಾ ಬಟ್ಟೆ ಕಂಡದ್ದನ್ನೆಲ್ಲ ನೋಡಿ ಉತ್ಸವಕ್ಕೆ ಅಂತ ಬರ್ತಾರೆ ಬೀದಿ ಸುತ್ತುತ್ತಾರೆ ದೇವರು ಬರುವುದು ಬೀದಿಗೊಮ್ಮೆ ಇವರು ಮಾತ್ರ ಬೀದಿಗೆ ಎಷ್ಟೋ ಸುತ್ತ ಬರ್ತಾರೆ ಒಂದು ಕಡೆಯಲ್ಲಿ ಚುರುಮುರಿಯವ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಪಾನ್ಪುರಿಯವ ಇರ್ತಾನೆ ಇನ್ನೊಂದು ಕಡೆಯಲ್ಲಿ ಪಾಪ್ಕಾರ್ನ್ ಅವ ಇರ್ತಾನೆ ಹೀಗೆ ಇಂಥದ್ದು ಬಾಯಿ ಏನ್ ಕೇಳುತ್ತೆ ನಿಗ್ರಹ ಇಲ್ಲ ದೇಹದಲ್ಲಿ ಬಾಯಿಗೆ ಎಲ್ಲವನ್ನೂ ಹಾಕಿಕೊಳ್ಳುತ್ತದೆ ಬಾಯಿಗೆ ಅದು ರುಚಿಯಾದ ತಕ್ಷಣ ಇನ್ನೊಂದು ರೌಂಡ್ ಅಲ್ಲಿ ಮತ್ತೊಮ್ಮೆ ತಗೊಳ್ಳುವ ಅಂತ ಕಾಣುತ್ತದೆ ಹೀಗೆ ಮನುಷ್ಯನ ಯಾವುದರಲ್ಲಿಯೂ ನಿಗ್ರಹ ಇಲ್ಲ ಅದರಿಂದ ದೇಹ ದಂಡ ಅನ್ನುವುದು ಇದರಿಂದ ದೇಹ ಹಾಳಾಗ್ತದೆ ದೇಹ ಬಂದ ವಿಶೇಷವಾದ ಉದ್ದೇಶವನ್ನು ಮರೆತಿರ್ತದೆ ನಾವು ದೇವರ ಬಳಿಯಲ್ಲಿ ನಿಲ್ಲುವುದಕ್ಕಿಂತಲೂ ಹೆಚ್ಚು ಹೊತ್ತು ರಥದ ಎದುರು ದರ್ಶನದಲ್ಲಿಯೂ ಬಹಳ ಸಮಯ ಕೊಡದೆ ಇಂಥ ಕಡೆಯಲ್ಲಿ ಹೆಚ್ಚು ಹೊತ್ತು ಅವನು ತಯಾರು ಮಾಡಿಕೊಡಬೇಕು ಪೊಟ್ಟಣ ಕಟ್ಟಿಕೊಡಬೇಕು ನಾವು ಎದುರು ಬಂದಾಗಲೇ ಅವನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದು ಮಾಡಲಿಕ್ಕೆ ನೋಡ್ತಾನೆ ಮತ್ತೆ ಇನ್ನೇನೇನು ಹಚ್ಚಲಿಕ್ಕೆ ನೋಡ್ತಾನೆ ಸೋಟಲ್ಲಿ ತಿರುಗಿಸಲಿಕ್ಕೆ ಇಷ್ಟಪಡ್ತಾನೆ ಹನ್ನೆರಡು ಬಗೆಯನ್ನು ನಮ್ಮ ಎದುರೆ ಹಾಕಲಿಕ್ಕೆ ಅವನಿಗೆ ಸಮಾಧಾನ ನಮಗೂ ಸಮಾಧಾನ ಹೀಗಾಗಿ ಅಲ್ಲಿ ಕಾಲ ಅರ್ಧ ಗಂಟೆ ನಿಲ್ತಾನೆ ದೇವರೆದುರು ಮಾತ್ರ ನಿಲ್ಲುವಾಗ ಅವನಿಗೆ ಎರಡು ನಿಮಿಷದಲ್ಲಿ ಆಗಬೇಕು ಮತ್ತು ಓಡಬೇಕು ಈ ರೀತಿಯಾಗಿ ವಿಚಿತ್ರವಾದಂತಹ ವ್ಯವಸ್ಥೆ ಅದಕ್ಕೆ ಹೇಳ್ತಾನೆ ಕಾಯದ ದಂಡಕ್ಕೆ ದಮ ಎನ್ನುವುದಿರಲಿ ಮಾತಿನ ದಂಡಕ್ಕೆ ಸತ್ಯ ಬರಲಿ ಮನಸ್ಸಿನ ದಂಡಕ್ಕೆ ಶಮ ಮೈಗೂಡಲಿ ಅಲ್ಲಿ ಮುಗುದಾಯ್ತು ಹೀಗೆ ಮುಂದಿನ ಮೂರಂದ್ರೆ ಇವರು ಹೇಳುವ ರೀತಿಯಲ್ಲಿ ಒಟ್ಟೊಂದು ಸಂಖ್ಯೆ ಭರ್ತಿ ಆಗಲಿ ಧರ್ಮಗಳು ಸುಮಾರಾಗಬೇಕು ಪಟ್ಟಿ ಮಾಡಿಕೊಂಡಾಗ ಹತ್ತೈವತ್ತು ಸಿಗಲಿ ಅಂತಲ್ಲ ಅದಕ್ಕದಕ್ಕೆ ಪೂರಕವಾಗಿ ಪೋಷಕವಾಗಿ ಹೇಳಿಬಿಟ್ಟು ಹೋಗಿದ್ದಾರೆ ಅಂತಲ್ಲ ಅದನ್ನು ಹೇಳಿಸಿಕೊಳ್ಳುವಲ್ಲಿ ಎಷ್ಟು ಸರಿಪಟ್ಟಿಸಿಕೊಂಡಿದ್ದಾರೆ ಅದನ್ನ ಮನೋವಾಕಾಯ ದಂಡಂಚ ಅದಕ್ಕೆ ಅನುಗುಣವಾಗಿ ಅವರು ಹೇಳುವಂಥದ್ದು ವ್ಯವಸ್ಥೆ ಸತ್ಯಂ ಶ್ರಮ ದಮಾವು ಅಭಿ ಇಂತ ಅದು ಒಂದೆರಡು ಒಟ್ಟಿಗೆ ಒಂದು ಬೇರೆ ಸತ್ಯಕ್ಕೊಂದು ಪ್ರತ್ಯೇಕವಾದ ಸ್ಥಾನಮಾನ ಉಂಟು ಇಲ್ಲ ಆದರೆ ಒಟ್ಟು ಹೇಳ್ಬೋದು ಅದು ಹೇಳಿಕೊಳ್ಳದೆ ಅವರು ಸತ್ಯ ಒಂದು ಪ್ರತ್ಯೇಕವಾದ ಸ್ಥಾನವನ್ನು ಪಡಿತಾರೆ ಅದು ದೊಡ್ಡ ಶಾಶ್ವತವಾದ ಮೌಲ್ಯ ಉಂಟು ಅದಕ್ಕೆ ವಿಚಿತ್ರವಾದಂತಹ ಸ್ಥಾನಮಾನವನ್ನು ಪಡೆದಿರುವಂತದ್ದು ಸತ್ಯ ಯಾಕೆಂದ್ರೆ ಯಾವಾಗಲೂ ನ್ಯಾಯವನ್ನೇ ಧರ್ಮವನ್ನೇ ಅಳವಡಿಸಿಕೊಳ್ಳುವವನಿಗೆ ಬೇಕು ಅಂತ ಹೇಳುವವನಿಗೆ ಕಡ್ಡಾಯ ಪಡುವವನಿಗೆ ಮಾತ್ರವೇ ಸತ್ಯದ ಆವಿಷ್ಕಾರ ಆಗುವುದು ಸತ್ಯದ ಸಾಕ್ಷಾತ್ಕಾರ ಆಗುವುದು ಸತ್ಯ ಕೆಲಸ ಮಾಡುವುದು ಯಾವಾಗ ಅನ್ಯಾಯ ಕೆಲಸ ಮಾಡದೇ ಇದ್ದಾಗ ಮಾತ್ರ ಅನ್ಯಾಯ ಕೆಲಸ ಮಾಡ್ತಾ ಇದ್ದಾರೆ ಸತ್ಯ ಕೆಲಸ ಮಾಡುವುದಿಲ್ಲ ಅಂತ ಅರ್ಥ ಅದರಿಂದ ಸತ್ಯ ಹೇಳುವ ವ್ಯಕ್ತಿಯ ಯೋಚನೆ ಎಲ್ಲಿ ಇರ್ತದೆ ಅಂದರೆ ಅನ್ಯಾಯವನ್ನು ವಿರೋಧಿಸುವಲ್ಲಿ ಇರ್ತದೆ ಅದನ್ನು ಕಬಳಿಸುವಲ್ಲಿ ಇಲ್ಲ ಮಾಡುವಲ್ಲಿ ಇರ್ತದೆ ವಾಸ್ತವವಾಗಿ ಹೀಗೆ ಬಹಳ ಅದ್ಭುತವಾದಂತಹ ಆದರೆ ಸತ್ಯವನ್ನು ನಾನೀಗ ಹೇಳಲಿಕ್ಕೇನೋ ಏನೋ ಹೊಟ್ಟೆ ಹೊರಟೆ ಸರಿ ಆದರೆ ಸತ್ಯವನ್ನು ಸತ್ಯವನ್ನಾಗಿಸಿ ತೋರಿಸುವ ವಿಧಾನದಲ್ಲಿ ನಾವು ಸೋಲ್ತೇನೆ ನಿಮಗೊಂದು ಕತೆ ಹೇಳುತ್ತೇನೆ ಮತ್ತೆ ನೀವು ಅದನ್ನು ತೀರ್ಮಾನ ಮಾಡಿ ಹೇಗಾಗ್ತದೆ ಅಂತ ನನ್ನ ಕತೆ ಬೇಕಾಗಿಲ್ಲ ಈಗ ಒಂದು ಕಾರು ಹೋಗ್ತಾ ಇತ್ತು ಚಲಿಸುತ್ತಿರುವ ಕಾರಿಗೆ ಒಂದು ಪಾರಿವಾಳ ಬಂತು ಅದು ಉದ್ದೇಶಪೂರ್ವಕ ಬರಲಿಲ್ಲ ನೋಡಿ ನೀವೀಗ ಸತ್ಯವನ್ನು ಹೊರಗಿನಿಂದ ನೋಡುವಾಗ ಅದರ ಉದ್ದೇಶಪೂರ್ವಕ ಬಂತೋ ಇಲ್ವ ನಿಮಗೆ ಗೊತ್ತಾಗುತ್ತೆ ಅದು ಸತ್ಯವೇ ಯಾಕೆಂದ್ರೆ ಪಾರಿವಾಳಕ್ಕೂ ಒಂದು ಇದಿರ್ಬೋದು ಕುತೂಹಲ ಇರಬಹುದು ಹೋಗ್ತಾ ಇರುವ ಕಾರಿಗೆ ಸತ್ತಿ ನಾನು ತಾಗಿಕೊಂಡ್ರೆ ಏನಾಗುತ್ತೆ ಅದು ಸರಿಯೇ ಕೆಲವೆಲ್ಲ ವಾಹನದ ಮೇಲೆ ಎಗರುವ ಅನೇಕ ಪ್ರಾಣಿಗಳಿದ್ದಾವೆ ಮೂಮೆಂಟ್ ಮೂಮೆಂಟ್ ನೋಡಿ ಹಾರುವವುಗಳು ನೀವು ಕಾರು ಸಮೇತ ಸುಮ್ಮನೆ ಕೂತ್ರೆ ಹತ್ತಿರದಲ್ಲಿದ್ದ ಹುಲಿಯು ಸುಮ್ಮನೆ ಇರ್ತದೆ ನೀವೊಂದು ಚೂರು ಮುಂದರಿದ್ರೆ ಅದು ಒಂದು ಚೂರು ಮುಂದುವರಿತದೆ ನೀವು ವೇಗವಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರೆ ಕಾರಿನಲ್ಲಿ ಹೇಳಿದ್ದು ಅದು ವೇಗವಾಗಿ ಓಡಿ ಒಂದು ಕಾರಿನ ಮೇಲೆ ನೆಗೀತದೆ ಆದ್ರಿಂದ ಕೆಲವಕ್ಕೆ ಚಲನೆಯ ಮೇಲೆ ಅಂದ್ರೆ ಪ್ರಾಣಿಗಳು ಬದುಕಿರುವವೆಯೋ ಅಲ್ಲಾಡ್ತದೆಯೋ ಅಂತ ನೋಡಿಕೊಂಡು ಅದರ ಮೇಲೆ ಕಂಪನದ ಮೇಲೆ ಆಕ್ರಮಣ ಮಾಡತಕ್ಕಂಥ ಕಥೆಯೂ ಉಂಟು ಹಾಗಾಗಿ ಕೆಲವೊಮ್ಮೆ ಹೇಳುತ್ತಾರೆ ಮನುಷ್ಯನಿಗೆ ಎಲ್ಲಿಯಾದರೂ ಒಂಟಿಯಾಗಿ ಅವ ಸಿಕ್ಕಿಬಿದ್ರೆ ಕಾಡಿನಲ್ಲಿ ಎಲ್ಲಿಯೋ ಆಗಿ ಹೋದ್ರೆ ಎಲ್ಲಿಯೋ ಹುಲಿಯನ್ನು ಕಂಡ್ರೆ ಅವನು ಬೆಪ್ಪನಾಗಿ ಸುಮ್ಮನೆ ನಿಲ್ಬೇಕು ಮರದಾಗಿ ಆಗ ಹೋ ಇದು ಎಂಥದ್ದು ಅಲ್ಲ ಇದರಲ್ಲಿ ಚೇಷ್ಟೆ ಇಲ್ಲ ನಾನು ಹಾರ್ಲಿಕ್ಕಿಲ್ಲ ಹೇಳ್ಕೊಂಡು ಅದು ಹೋಗ್ತದೆ ಹೋಗುವವರಿಗೆ ಮಾತ್ರ ನಿಲ್ಬೇಕವನು ಅದು ಹೊರಟೋಯ್ತಾ ಮತ್ತೆ ಇವನು ಹೋಗುವುದು ಈಗ ಒಂದು ಹೇಳುತ್ತಾರೆ ಅದವನ ನಶೀಬ್ ಮೇಲೆ ನಿಲ್ತದೆ ಬಿಡಿ ಎಲ್ಲಾ ಹುಲಿಗಳನ್ನೆಲ್ಲ ಮೋಸ ಮಾಡಲಿಕ್ಕೆಲ್ಲ ಬರುವುದಿಲ್ಲ ಏನೇ ಆಗ್ಲಿ ಸತ್ಯದ ದರ್ಶನಕ್ಕೆ ಕಾರಿನ ಕತೆ ಕೇಳುವ ಕಾರಂತೂ ಹೋಗ್ತಾ ಇತ್ತು ಪಾರಿವಾಳವಂತೂ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆಯುವ ರಭಸದಲ್ಲಿ ಪಾರಿವಾಳ ಮೂರ್ಛೆಯನ್ನು ತಪ್ಪಿದೆ ಮತ್ತೆ ಪಾರದ್ಬಾಳಕ್ಕೆ ಮರುದಿನ ಮೂರ್ಛೆ ಬಂದಿದೆ ಪ್ರಜ್ಞೆ ಬಂದಿದೆ ಪ್ರಜ್ಞೆ ಬರುವಾಗ ಏನಾಗಿದೆ ಆ ಪಾರಿವಾಳವನ್ನು ಕಾರು ತಾಗಿಸಿಕೊಂಡವ ತಗೊಂಡೋಗಿದ್ದಾನೆ ತಗೊಂಡೋಗಿ ಮನೆಗೆ ಅದರ ಕಾಲಿಗೆ ತಾಗಿದೆ ಹೇಳಿಕೊಂಡು ಏನೋ ಪೇಸ್ಟ್ ಹಾಕಿದ್ದಾನೆ ಏನೋ ಮಾಡಿದ್ದಾನೆ ಅದನ್ನು ಒಂದು ಪಂಜರದಲ್ಲಿ ಇಟ್ಟಿದ್ದಾನೆ ಪ್ರಜ್ಞೆ ಬಂದಾಗ ಪಾರಿವಾಳ ಪಂಜರದಲ್ಲಿ ಉಂಟು ಯೋಚನೆ ಮಾಡ್ತದೆ ಹಿಂದೆ ಏನಾಯಿತು ಅಂತ ನಾನು ಕಾರಿಗೆ ತಾಗಿಸಿಕೊಂಡಿದ್ದೇನೆ ಎನ್ನುವುದು ಗೊತ್ತಾಯಿತು ನನ್ನ ಕಾಲಿಗೆ ಆಗ ಡ್ಯಾಮೇಜ್ ಆಗಿರಬೇಕು ಎನ್ನುವುದು ಈಗಿನ ನೋವಿನಿಂದ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತೆ ಹೇಳುತ್ತದೆ ಅದರ ಯೋಚನೆ ಕಾರಿನ ಚಾಲಕ ಸತ್ತಿರಬೇಕು ಅದಕ್ಕೆ ನನಗೆ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಇದು ಎಷ್ಟರ ಮಟ್ಟಿಗೆ ಸುಳ್ಳು ಎಷ್ಟರ ಮಟ್ಟಿಗೆ ಸತ್ಯ ಯೋಚನೆ ಮಾಡಿ ಪಾರಿವಾಳ ಹೇಳುತ್ತದೆ ಅದು ಅನುಭವಿಸಿಕೊಳ್ತಾ ಇದೆ ನನಗೆ ಜೈಲು ಶಿಕ್ಷೆಯಾಗಿದೆ ಅಂತ ನನ್ನನ್ನು ಈಗ ಜೈಲು ಶಿಕ್ಷೆಯಲ್ಲಿ ಪಂಜರದಲ್ಲಿ ಬಂದಿ ಮಾಡಬೇಕು ಆದರೆ ಖಂಡಿತವಾಗಿಯೂ ಚಾಲಕ ಸತ್ಯ ಇರಲೇಬೇಕು ಇಲ್ಲಾದ್ರೆ ನನಗೊಂದು ಬಿಡುಗಡೆಯಾದರೂ ಕೊಡ್ತಿದ್ರು ನೋಡಿ ಸತ್ಯದ ದರ್ಶನದ ವ್ಯವಸ್ಥೆ ಹೇಗೆ ಉಂಟು ಅರ್ಥವೇ ಆಗುವುದಿಲ್ಲ ತಾನೇ ಇಂಥದ್ದು ಎಷ್ಟು ಉಂಟು ಕೈಯಲ್ಲಿ ಸತ್ಯಗಳು ಯಾವುದನ್ನು ಎಷ್ಟರ ಮಟ್ಟಿಗೆ ಹೇಗೆ ಸತ್ಯ ಅಂತ ತಿಳಿದುಕೊಂಡು ನಾವು ಅದನ್ನು ಗುರುತಿಸಬಹುದು ಅದನ್ನು ಹೇಳಲಿಕ್ಕೆ ಹೋಗಬಹುದು ಅನ್ನುವುದೇ ಬಹಳ ತೊಂದರೆಯ ವಿಷಯ ಅದ್ರಲ್ಲೇ ವೇದವ್ಯಾಸರಿ ಹೇಳಿದ್ದು ಆಚಾರ್ಯ ಮತ್ತು ರೆತಿ ಹೇಳಿದ ಯತ್ ಸತಾಮಿತ ತತ್ ಸತ್ಯಂ ಇತಿ ನಿಶ್ಚಯ ಅಂತ ಖಂಡಿತವಾಗಿಯೂ ಸರಿಯೇ ಸತ್ಯ ಯಾವುದು ಅಂತ ಅರ್ಥ ಆಗಬೇಕಾದರೆ ಅದು ಸಜ್ಜನರಿಗೆ ಮಾತ್ರ ಒಳಿತನ್ನು ಕೊಡುವಂತದ್ದಿರಬೇಕು ಅದಾದರೆ ಅದು ಎಷ್ಟು ಸುಳ್ಳಾದರೂ ಪರವಾಗಿಲ್ಲ ಅದರಿಂದ ಅಶ್ವತ್ಥಾಮ ಹತಃ ಎಲ್ವ ವಿಷಯಗಳೆಲ್ಲ ಬಹಳ ದೊಡ್ಡ ಚಿಂತನೆಯಲ್ಲಿ ಬಂದ ವಸ್ತುವಾಗಿರುವಂಥದ್ದು ಅದು ಧರ್ಮದ ಪಾಳಯದಲ್ಲಿ ನಿಂತದ್ದು ಕೃಷ್ಣನ ನೆಲೆಯಲ್ಲಿ ಬಂದದ್ದು ಅನೇಕ ಅನ್ಯಾಯಗಳ ಅಧರ್ಮಗಳ ನೋವನ್ನು ಅನುಭವಿಸಿ ನಿಂತ ಪಾಂಡವರ ಪಾಲಿನ ಕಥೆ ಅದು ಇದನ್ನೆಲ್ಲ ಹಿಂದಿನ ರಾಶಿಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಸತ್ಯ ಏನಾಗ್ತದೆ ಎಸ್ ಸತಾಮಿತಮತ್ಯಂತ ಹೇಳಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಸತ್ಯಂ ಭೂತಹಿತಂಚ ಭೂತಹಿತಂ ಪ್ರೋಕ್ತಂ ಇದು ವ್ಯಾಖ್ಯಾನ ಮಾಡಿದ ಪುರಾಣದಿಗೆರೆ ಸತ್ಯ ಅಂದ್ರೆ ಯಾವುದು ಹೇಳಿದ್ರಿ ಒಳ್ಳೆಯದಾಗುವಂತೆ ಒಳ್ಳೆಯವರಿಗೆ ಒಳ್ಳೆಯದಾಗುವಂತೆ ಇರುವಂಥದ್ದನ್ನೇ ಸತ್ಯ ಅಂತ ನಾವು ಹೇಳುತ್ತೇವೆ ಅದೇ ಸತ್ಯ ಆಗಿರಬೇಕು ತಾನೇ ಇವತ್ತು ನಾವು ಹೇಳಿದ್ದಲ್ಲ ತಪ್ಪಿಸಿಕೊಳ್ಳುವುದರಲ್ಲಿ ನಾವು ಉತ್ತಮರಾಗಿರುತ್ತೇವೆ ಅನ್ಯಾಯದಲ್ಲಿ ನೋಡಿ ಒಬ್ಬ ಶಾಲೆಯಲ್ಲಿ ಹುಡುಗ ಕದ್ದ ಏನೋ ಸಂಗತಿ ಇರಲಿ ಸಣ್ಣ ಸಂಗತಿ ವಸ್ತು ಆದರೆ ಕಳವು ಎನ್ನುವುದು ದೊಡ್ಡ ಸಂಗತಿಯೇ ಕಳುವಾದದ್ದು ಗಮನಕ್ಕೆ ಬಂತು ಗಮನಕ್ಕೆ ಬಂದಾಗ ಅಧ್ಯಾಪಕರ ಕೈಗೆ ಸಿಕ್ಕಿತು ಸಂಗತಿ ಯಾರ ಇನ್ನೂ ಆಗಿಲ್ಲ ಆದದ್ದಷ್ಟೇ ಇನ್ನು ಹೊರಟೋದಾಗ ಎಲ್ಲರ ಕೈಯಲ್ಲಿ ಅದು ಹೋಗುತ್ತೆ ಮತ್ತೆ ಹಾಗಾಗಿ ಅಲ್ಲಿಯೇ ಕೂಡಲೇ ಬಾಗಿಲು ಹಾಕಿಬಿಟ್ಟು ಎಲ್ಲರ ಹತ್ರ ಹೇಳಿದರು ಅಧ್ಯಾಪಕರು ಕಣುಮುಚ್ಚಿ ಸಾಲಾಗಿ ಗೋಡೆ ಬದಿಯಲ್ಲಿ ನಿಲ್ಲಿ ನಾನು ಪ್ರತಿಯೊಬ್ಬರದ್ದನ್ನು ಕಿಸೆಯನ್ನು ಚೆಕ್ ಮಾಡುತ್ತೇನೆ ಅಲ್ಲಿ ಮುಗಿದೋಯ್ತು ಕಳೆದೋದವನ ಸಂಗತಿ ಸಿಗುತ್ತೆ ಅಂತ ಎಲ್ಲರೂ ಬದಿಯಾಗಿ ನಿಂತರು ಕೈ ಮೇಲೆ ಮಾಡಿ ಗೋಡೆಗೆ ಒರಗಿ ಸುಮ್ಮನೆ ನಿಂತರು ಕಣ್ಣು ಮುಚ್ಚಿಕೊಂಡು ಗೋಡೆಗೆ ಮುಖ ಹಾಕಿದ್ದಾರೆ ಅದರಿಂದ ಕಣ್ಣು ಮುಚ್ಚಿಕೊಳ್ಬೇಕು ಗೋಡೆಗೆ ಮುಖ ಹಾಕಿರಬೇಕು ಎಲ್ಲ ಆಯ್ತು ಇವರು ಅಧ್ಯಾಪಕರು ಪ್ರತಿಯೊಬ್ಬರ ಚಡ್ಡಿ ಕಿಸೆಗೆ ಕೈ ಹಾಕಿ ಹುಡುಕಿಕೊಂಡು ಬಂದ್ರು ಒಂದು ಕಡೆಯಲ್ಲಿ ಅವರಿಗೆ ಕೈಗೆ ಸಿಕ್ಕಿದೆ ಸೊತ್ತು ಏನೋ ವಾಚೋ ರಬ್ಬರೋ ಏನೋ ಇನ್ನೊಂದು ಸಂಗತಿ ತಗೊಂಡು ಬಂದು ಟೇಬಲ್ ಮೇಲೆ ಕುಕ್ಕಿದ್ದಾರೆ ಎಲ್ಲರ ಜಡ್ಡಿ ಕಿಸೆಗು ಕೈ ಹಾಕಿದ್ದಾರೆ ಮಾತ್ರ ಇಲ್ಲಿ ಕತೆ ಮುಗಿಯಿತು ಕಳ್ಕೊಂಡವನಿಗೆ ಸೊತ್ತು ಸಿಕ್ಕಿದೆ ಹೊರಟು ಏನಾಯ್ತು ಅಂದ್ರೆ ಅಧ್ಯಾಪಕರು ಹೇಳಿದ್ದಾರೆ ಯಾರಿಂದ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲರೂ ಕಣ್ಣು ಮುಚ್ಚಿಕೊಂಡಿದ್ದಾರೆ ಸೊತ್ತೊಂದು ಸಿಕ್ಕಿದೆ ಹಾಗಾಗಿ ಉಳಿದ ಹುಡುಗರನ್ನು ಉಳಿದ ಹುಡುಗರು ಏನು ತಮಾಷೆ ಮಾಡ್ಲಿಕ್ಕಿಲ್ಲ ಏ ಇವ ಕಳ್ಳ ಇವನ್ ಕೈಯಲ್ಲಿತ್ತು ಯಾಕೆ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಸಿಕ್ಕಿದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಅಂದು ಕದ್ದಮಾಲಂತೂ ಹೊರಗೆ ಬಂದಿದೆ ಅಲ್ಲಿ ಕೆಲಸ ಮುಗಿಲಿಲ್ಲ ಇದು ಕತೆ ಆಯ್ತು ಸತ್ಯಕ್ಕೆ ಒಂದು ದರ್ಶನದ ಹೆದ್ದಾರಿ ಸಿಕ್ಕಿತಷ್ಟೆ ಮುಂದೊಂದು ದಿನ ಎಷ್ಟೋ ಸಮಯದ ನಂತರ ಕಳ್ಳ ಅಧ್ಯಾಪಕರಿಗೆ ಸಿಕ್ಕಿದ ಅಧ್ಯಾಪಕರಿಗೆ ಕಳ್ಳ ಸಿಕ್ಕಿದ್ದಲ್ಲ ಕಳ್ಳ ಅಧ್ಯಾಪಕರಿಗೆ ಸಿಕ್ಕಿದ ಕಳ್ಳ ನೋಡಿದ ಅಧ್ಯಾಪಕರನ್ನು ಅಂದ್ರೆ ಅವನಿಗೆ ಕಳ್ಳ ಅಲ್ಲ ಆ ದಿನ ತರಗತಿಯಲ್ಲಿ ಕದ್ದವ ಅಷ್ಟೇ ವಾಚು ಕದ್ದವ ಅವ ಇದ್ದಾನೆ ಇಟ್ಕೊಳ್ಳುವ ಅವನ ಆ ನೆಚ್ಚಿನ ಅಧ್ಯಾಪಕರನ್ನು ಆವತ್ತು ಕೈಯಾಗಿ ಹುಡುಕಿ ತೆಗೆದವ ಅಧ್ಯಾಪಕರನ್ನು ಇವತ್ತು ಕಂಡ ಹತ್ತಾರು ವರ್ಷ ಕಳೆದಿದೆ ಇವನೇನೋ ವೃತ್ತಿಯಲ್ಲೆಲ್ಲ ಇದ್ದಾನೆ ಅವನು ಏನೋ ಆಗಿರ್ಬೋದು ಅಧ್ಯಾಪಕರಿಗೆ ನಮಸ್ಕಾರ ಮಾಡಿ ಹೇಳಿದ ಸರ ನೀವು ಬಹಳ ಒಳ್ಳೆಯದು ಉಪಕಾರ ಮಾಡಿದ್ರಿ ನನಗೆ ಅಷ್ಟು ಮಕ್ಕಳ ಎದುರಲ್ಲಿ ನನ್ನ ಮರ್ಯಾದೆ ಉಳಿಸಿದ್ರಿ ಎಲ್ಲರ ಹತ್ರ ಕಣ್ಮುಚಿಲಿ ಕೇಳಿ ಕಿಸೆಯಿಂದ ತೆಗೆದದ್ದರಿಂದ ನಾನು ಎನ್ನುವ ಕಳ್ಳ ಯಾರಿಗೂ ಗೊತ್ತಾಗದೆ ಇತ್ತು ಬಹದ ಉಪಕಾರ ಆಯಿತು ನನ್ನ ಬಾಳಿಗೆ ಇಲ್ಲಾದ್ರೆ ಶಾಲೆಯಲ್ಲಿ ಒಂದಿಷ್ಟು ಕಳ್ಳ ಅಂತ ಹೇಳಿಕೊಂಡು ಮುಗಿಯುವವರೆಗೂ ನನ್ನನ್ನು ಜೇಡಿಸ್ತಿದ್ರು ಮನೆಗೂ ವರ್ತಮಾನವಾಗಿ ಅಲ್ಲಿಂದಲೂ ನಾನು ಒಂದು ರೀತಿಯ ಪರಿತಾಪಕ್ಕೆ ಒಳಗಾಗ್ತಿದ್ದೆ ನಾನು ನೆಮ್ಮದಿಯಿಂದ ಗೊತ್ತಿಲ್ಲ ಹೇಳಿಕೊಳ್ಳುವ ನೆಲೆಯಲ್ಲಿ ನಾನು ಎಲ್ಲರ ಹಾಗೆ ಬದುಕಿದ್ದೆ ಅಂತ ಹೇಳಿ ನಿರಾಳವಾದ ಉಸಿರಿನಿಂದ ಮಾತಾಡಿದ ಅಧ್ಯಾಪಕರು ಹೇಳಿದ್ರು ನೀನು ಕಳ್ಳ ಅಂತ ನನಗೂ ಗೊತ್ತಿಲ್ಲ ಅಂತ ಮತ್ತೆ ನೀವು ಕಿಸೆಯಾಗಿ ತೆಗೆದ್ರಿ ಅಲ್ಲ ಸಿಕ್ಕಿತ್ತಲ್ಲ ಅಂದ್ರೆ ನಾನು ಕಣಮುಚ್ಚಿದ್ದೆ ಅಂತಾರ ನಾನು ಅದಕ್ಕೆ ಎಲ್ಲರನ್ನು ನಿಲ್ಲಿ ಗೊಡೆ ಬದಿಯಲ್ಲಿ ಕಣಮುಚ್ಚಿಕೊಂಡು ಹೇಳಿದವ ನಾನು ಕಣಮುಚ್ಚಿಕೊಂಡೇ ಪ್ರತಿಯೊಬ್ಬರ ಕಿಸೆಯಲ್ಲಿ ಕೈಯಾಗಿ ತೆಗ್ದೆ ಆದ್ರಿಂದ ನನಗೂ ಯಾರ ಮೇಲೆ ತಾರತಮ್ಯ ಇಲ್ಲ ನನಗೂ ಯಾರೊಂದು ಗೊತ್ತಿಲ್ಲ ಕಳೆದೋದವನದ್ದು ಕಳೆದೋಗಿದೆ ಎನ್ನುವುದು ವಿಷಯ ಮಾತ್ರ ಗೊತ್ತು ಹೊರತು ಸಿಕ್ಕಿದ್ದು ಎಲ್ಲಿ ಎನ್ನುವುದು ನನಗ್ ಗೊತ್ತಿಲ್ಲ ಅಂತ ಇದು ಸತ್ಯದ ಒಂದು ಆವಿಷ್ಕಾರದ ಒಂದು ಕಥೆ ಇಂಥದ್ದು ನಡೆಯುವುದು ಬಹಳ ಕಡಿಮೆ ವಿರಳ ಇಂಥ ಅಧ್ಯಾಪಕರೇ ಇಲ್ಲಿ ಹೇಳಿದ್ದಲ್ಲ ಶಿಷ್ಯ ಚಿತ್ತಾಪಹಾರಕಾಹ ಎಲ್ಲಿದ್ದಾರೆ ಗುರವಹ ವಿರಳಾಹ ಅಂತ ಅಂತಹ ಗುರುಗಳು ಸಿಗುವುದೇ ಇಲ್ಲ ಶಿಷ್ಯ ಸಾಯುವರೆಗೂ ನೆನಪಿಸಿಕೊಳ್ಳತಕ್ಕಂತಹ ಗುರುಗಳು ಸಿಕ್ಕಿದರೆ ಆ ಗುರು ಧನ್ಯ ಯಾಕೆ ಅಂದ್ರೆ ಸತ್ತ ಬಳಿಕ ಗುರುವ ಆ ಶಿಷ್ಯ ಗುರುವನ್ನು ಪ್ರತಿಷ್ಠೆ ಮಾಡಿ ಸ್ವರ್ಗದಲ್ಲಿ ಗುರುಗಳ ಹೆಸರನ್ನು ಮೂಡಿಸ್ತಾನೆ ಬರೆಸ್ತಾನೆ ಇಲ್ಲಿ ಕೆತ್ತುವುದು ಮುಖ್ಯ ಅಲ್ಲ ಗುರುಗಳ ಹೆಸರನ್ನು ಅವರು ಕೊಟ್ಟ ಚಿಂತನೆಯನ್ನು ಹಂಚಿ ಬಂದವ ಆತ್ಮಸಾತ್ ಮಾಡಿಕೊಂಡವ ಅವ ಲೋಕದಲ್ಲಿ ಅದನ್ನು ಬೆಳೆಸಿ ಬರ್ತಾನಲ್ಲ ಯಾವ ಕಾಲದಲ್ಲಿಯೂ ಅದರ ಬೆಳಕನ್ನು ಸ್ವರ್ಗದಲ್ಲಿ ಹಚ್ಚಿರುತ್ತಾನೆ ಇಲ್ಲಿ ಶಿಷ್ಯ ಪರಂಪರೆ ಅಳಿದು ಹೋಗಬಹುದು ಇಲ್ಲಿ ಗುರುಗಳ ಸಾಧನೆಯನ್ನು ಅವರ ಕಷ್ಟವನ್ನು ಅವರ ಬಹಳ ದೊಡ್ಡ ಲೆಕ್ಕದಲ್ಲಿ ಮಾಡಿಕೊಂಡವರ ಖರ್ಚನ್ನು ಸಮಯದ ಪ್ರಯತ್ನದ ಅದನ್ನು ಹೇಳುವಾಗ ಸುಲ ನಾನೀಗ ಹೇಳಿದ್ನಲ್ಲ ಒಂದೆರಡು ಮೂರು ಗೆರೆಗಳನ್ನು ಖುಷಿಯಾಗಿರ್ತದೆ ಆಹಾ ಅಷ್ಟೇ ತಾನೇ ಅಷ್ಟೇ ಅನ್ನು ಅದರ ಬೆನ್ನೆಯಿಂದ ಆಗಿರತಕ್ಕ ಬಹಳ ದೊಡ್ಡದಾಗಿರತಕ್ಕ ಘಟನೆ ಅದರ ಅನುಭವ ಅದರ ನೋವು ಅದರ ಸಾಂದ್ರತೆ ಅದರ ವಿಶಾಲ್ಯ ಇದೆಲ್ಲ ಅರ್ಥ ಆಗುತ್ತೆ ಹೇಗೆ ಅರ್ಥ ಆಗತ್ತೆ ಯಾಕೆ ಅರ್ಥ ಆಗಬೇಕು ಹಾಗಾಗಿ ಬಹಳ ಅದ್ಭುತವಾದಂತ ವ್ಯಾಖ್ಯೆ ಸ್ವತಾಮಿತ ಮತ್ತೆ ಅಂತ ಒಳ್ಳೆಯವರಿಗೆ ಹಿತವಾಗುವಂತೆ ಏನೊಂದು ನಡೆ ಇದೆ ಅದು ಎಷ್ಟರ ಮಟ್ಟಿನಲ್ಲಿ ಎಂತದೇ ಇರಲಿ ಅದನ್ನೇ ನಾನು ಸತ್ಯ ಹೇಳುತ್ತೇನೆ ಅದ ಜನರಿಗೆ ಒಳಿತಾಗುವಂತೆ ಇರುವುದನ್ನೇ ಸತ್ಯ ಅನ್ನೋ ಮುಖದಲ್ಲಿ ಹಾಕಿಕೊಂಡು ಇವೆಲ್ಲ ನನ್ನಿಂದಲೇ ಅಂತಾನೆ ದೇವರು ಎಷ್ಟೇನು ಸುಲಭದಲ್ಲೇನು ಬಿಟ್ಟುಕೊಡುವುದಿಲ್ಲ ದೇವರು ನಾವು ಹೇಳಲಿಕ್ಕೆ ಸುಲಭ ದೇವರು ಹೇಳುವಾಗ ಹೇಳ್ತಾ ನೋಡಿ ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಭೂತಾನಾಂ ಮತ್ತೆಯೇವ ಪೃಥಗ್ವಿಧಾ ಪೃಥಗ್ವಿಧಾ ನನಗೆ ತುಂಬಾ ಖುಷಿಯಾಗುವುದು ಎಷ್ಟು ವೆರೈಟಿ ಇಲ್ಲ ನನ್ನಿಂದ ಭಾವಗಳನ್ನು ಪಡೆಯತಕ್ಕಂಥ ರೀತಿ ನೋಡಿಕೊಂಡ್ರೆ ಅಂತಾನೆ ಹಾಗಾಗಿ ಒಬ್ಬ ಸತ್ಯವಂತನನ್ನು ನಾವು ಗುರುತಿಸಿದ್ರು ಇನ್ನೊಬ್ಬ ಸತ್ಯವಂತನ ಹತ್ತಿರದಲ್ಲಿ ಅವನು ಬೇರೆ ಇರ್ತಾನೆ ಡಿಫರೆಂಟ್ ಇವನ ಸತ್ಯ ನಿಷ್ಠೆ ಅವನ ಸತ್ಯ ಭಾವ ಒಂದೇ ಬಗೆ ಇಲ್ಲ ಒಂದೇ ಲೆಕ್ಕ ಅಲ್ಲ ಒಬ್ಬೊಬ್ಬರಲ್ಲಿಯೂ ಒಂದೊಂದು ಗುಣಗಳು ಒಂದೊಂದು ಬಗೆಯಲ್ಲಿ ಇರ್ತವೆ ಅದ್ಭುತವಾದ ವ್ಯವಸ್ಥೆ ಹಾಗಾಗಿ ಯಾವುದೇ ಆಗಿರಲಿ ಎಂಥದೇ ಆಗಿರಲಿ ಈಗ ಬಲ ಅಂತ ಹೇಳ್ತೀನಿ ನೀವು ಇಟ್ಟುಕೊಳ್ಳುವ ಒಬ್ಬನಲ್ಲಿ ಬಲ ಇದೆ ಅಂತ ಶಾರೀರಿಕವಾದದ್ದನ್ನೇ ಗುರುತಿಸಿಕೊಳ್ಳುವ ಮಗದೊಬ್ಬನಲ್ಲಿಯೂ ಬಲ ಇದೆ ಶಾರೀರಿಕವಾಗಿದ್ದು ಹೌದು ತಾನೆ ಹಾಗಾದ್ರೆ ಬೇಡ ಪ್ರಾಣಿಗಳನ್ನು ದೃಷ್ಟಾಂತ ಮಾಡಿಕೊಳ್ಳುವ ಸಿಂಹದಲ್ಲಿ ಸಿಂಹ ಬಲ ಹುಲಿಯಲ್ಲಿ ಇರತಕ್ಕಂತಹ ಹುಲಿ ಬಲ ಒಂದೇ ಬಗೆಯ ಬಲವೇ ಅಲ್ಲ ಹುಲಿಯ ಬಲ ಹುಲಿ ಬಲ ಸಿಂಹದ ಬಲ ಬಲ ನರಿಬಲ ನರಿಬಲ ಆನೆ ಬಲ ಆನೆ ಬಲ ಆನೆಗೂ ಒಂದು ಬಲ ಇದೆ ಗಜಬಲ ಕುದುರೆಯಲ್ಲಿ ಒಂದು ಬಲ ಇದೆ ಶಕ್ತಿ ಇದೆ ಹಾಗಾಗಿ ಒಂದೊಂದರಲ್ಲಿ ಇರತಕ್ಕಂಥ ಗುಣಧರ್ಮ ಎನ್ನುವುದು ಒಂದೇ ಒಂದೇ ಆಗಿದ್ರು ಹೆಸರಿನಲ್ಲಿ ಅದರಲ್ಲಿರತಕ್ಕಂಥ ವ್ಯತ್ಯಾಸಗಳು ಎಷ್ಟಿಲ್ಲ ಹಾಗೆ ಮನುಷ್ಯನಲ್ಲಿ ಮಾಡಿಕೊಳ್ಳಿ ಯಾಕೆ ಮನುಷ್ಯ ಒಂದೇ ಬಗೆ ಅಲ್ವಾ ಅಂದ್ರೆ ಮನುಷ್ಯ ಒಂದೇ ಬಗೆ ಇಲ್ಲ ಒಂದು ಮನುಷ್ಯ ಸಿಂಹ ಆಗ್ತಾನೆ ಒಂದು ಮನುಷ್ಯ ಹುಲಿ ಆಗ್ತಾನೆ ಒಂದು ಮನುಷ್ಯ ಆನೆ ಆಗ್ತಾನೆ ಹ ಅವನಲ್ಲಿ ಅಂತ ಧರ್ಮಗಳು ಅಂತ ವ್ಯತ್ಯಾಸ ಉಂಟು ಅವನಲ್ಲಿ ಹಾಗಾಗಿ ಮನುಷ್ಯ ಒಬ್ಬರಾಗಿ ಒಬ್ಬರು ಯಾರು ಇಲ್ಲ ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ ಮತ್ತೆ ಹರಿಯುವ ನೆತ್ತರು ಒಂದೇ ಹರಿಯುವ ನೆತ್ತರು ಒಂದೇ ಅಲ್ಲ ಆಗುವುದೇ ಇಲ್ಲ ಎಷ್ಟು ಗ್ರೂಪ್ ಇಲ್ಲ ಅದರಲ್ಲಿ ಎಷ್ಟು ಬಗೆ ಇಲ್ಲ ಆ ಎ ಬಿಗಳಲ್ಲಿಯೂ ಮತ್ತೊಂದಿಷ್ಟೋ ಗ್ರೂಪ್ಗಳೆಲ್ಲ ಉಂಟು ಮತ್ತೆ ಒಂದೇ ಆಗೋದು ಹೇಗೆ ಹೇಳಿ ನೀವೇ ಹೇಳಿ ಅವ ಕಾಫಿ ಕುಡಿಯುವವ ನೆತ್ತರಲ್ಲಿ ಕಾಫಿಯ ಕಂಟೆಂಟ್ಸ್ ಇರ್ತದೆ ಇವ ಜನ್ಮದಲ್ಲಿ ಕಾಫಿ ಕುಡಿಯಲಿಲ್ಲ ಇವನ್ನೆತ್ತರಲ್ಲಿ ಅಂತ ರೀತಿಯ ಅಂಶಗಳು ಬರಲಿಕ್ಕೆ ಕಾರಣ ಹೇಗಿರ್ತದೆ ಅವ ಮಾಡುತ್ತಾನೆ ಮಾಡ್ತಾನೆ ಅವನೆತ್ತರಲ್ಲಿ ಅದರದ್ದು ಕಂಟೆಂಟ್ಸ್ ಇರ್ತದೆ ವರ್ಷಗಟ್ಟಲೆ ಪರೀಕ್ಷೆ ಮಾಡಿದ್ರೂ ಸಿಗ್ತದೆ ನೋಡ್ಲಿಕ್ಕೆ ಇಲ್ಲಿ ಇರುವುದಿಲ್ಲ ಅದನ್ನ ಊಟ ಊಟದ ಜೊತೆಯಲ್ಲಿ ಅವನ ಓಟ ಅದೆಷ್ಟು ಅಂಗಳದಲ್ಲಿ ಕೂತಿರ್ತದೆ ಅವನ ವ್ಯಾಯಾಮ ಮಾಡ್ತಾ ಇದ್ದಾಗ ಓಡ್ತಾ ಇದ್ದಾಗ ಕೈಕಾಲುಗಳ ಸುಖದಲ್ಲಿ ಕೂತಾಗ ಇವನ ನೆತ್ತರಿನಲ್ಲಿ ಸುಖಾಂಶಗಳು ಆರೋಗ್ಯಾಂಶಗಳು ಇವೆಲ್ಲ ಜಾಸ್ತಿ ಇರ್ತವೆ ಅವನಲ್ಲಿಲ್ಲ ಇವನ ವಿಚಾರ ಬೇರೆ ಇದೆ ಅವನ ವಿಚಾರ ಬೇರೆ ಇದೆ ವೈಚಾರಿಕವಾಗಿ ಇನ್ಫ್ಲುಯೆನ್ಸ್ ಆಗುತ್ತೆ ದೇಹದ ಧರ್ಮಗಳಲ್ಲಿ ನೆಮ್ಮದಿ ಆಲಸ್ಯ ಇವೆಲ್ಲ ವ್ಯತ್ಯಾಸಗಳು ಹೇಗೆ ಮಾನಸಿಕವಾಗಿ ಬರುತ್ತೆ ಹಾಗಾಗಿ ಖಾಲಿ ಊಟವನ್ನು ಖಾಲಿ ತನವನ್ನು ನೋಡಿಕೊಂಡು ಬರುವುದಿಲ್ಲ ಅವನ ಯೋಗ್ಯತೆ ಅವನ ಆಚಾರ ಅವನ ವ್ಯವಹಾರ ಅವನ ವಿಚಾರ ಇವನ್ನೆಲ್ಲ ಹಾಕಿಕೊಂಡಾಗ ಅವನಲ್ಲಿ ದೇಹದಲ್ಲಿ ಅನೇಕ ಅನೇಕ ಅಂದ್ರೆ ಕೋಟಿ ಕೋಟಿ ಗಟ್ಟಲೆ ಒಳಗೆ ಕೂತಿರತಕ್ಕಂತಹ ಜೀವಕೋಶಗಳು ಕೆಲಸ ಮಾಡುವ ರೀತಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ದೂರದಲ್ಲಿ ಒಂದು ದೊಡ್ಡ ಲಕ್ಷಗಟ್ಟಲೆ ದೊಡ್ಡದಾಗಿ ನೋಡಿಕೊಳ್ಳತಕ್ಕಂತಹ ಮೆಷಿನ್ ಇಟ್ಟು ಮನುಷ್ಯನ ನೋಡಿಕೊಂಡ್ರೆ ಅವನ ಮೈಯಲ್ಲಿ ಆಗತಕ್ಕ ಬದಲಾವಣೆಗಳು ಅಶ್ವಿನಿ ದೇವತೆ ಹೇಳಿ ಅದೇ ಕ್ಷಣ ಮಾತ್ರದಲ್ಲಿ ಆಗುವ ಬದಲಾವಣೆಯನ್ನು ಅವರು ಗುರುತಿಸ್ತಾರೆ ನಮಗೆ ಗೊತ್ತಾಗುವುದಿಲ್ಲ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಒಳಗೆ ಕೂತು ಅವನ ಮಾನಸವಾದಂತಹ ಯೋಚನೆಯ ಲಹರಿಗಳಿಗೆ ಅನುಗುಣವಾಗಿ ದೇಹದಲ್ಲಿ ಇರತಕ್ಕಂಥ ರಕ್ತ ಸಂಚಾರ ನಾನು ಹೇಳಿದಲ್ಲ ಲಕ್ಷ್ಯಗಟ್ಟಲೆ ದೊಡ್ಡದಾಗಿಸಿಕೊಂಡು ಕಾಣುವ ದೇಹ ಅವನದ್ದು ಈಗ ಮನುಷ್ಯನನ್ನು ಆ ದುರ್ಬೀನಿನಲ್ಲಿ ನೋಡುವ ಹೇಗೆ ಅಂದ್ರೆ ಭಯಂಕರ ದೊಡ್ಡ ಆಕಾರದಲ್ಲಿ ಕಾಣ್ತಾನೆ ನೂರಾರು ಅಡಿ ಉದ್ದವ ಇದ್ದವ ಲಕ್ಷ ಪಟ್ಟು ದೊಡ್ಡದಾಗುವುದು ಅಂದ್ರೆ ಹಿರಿ ಹಿಗ್ಗುವುದು ಅಂದ್ರೆ ಎಷ್ಟಾಯ್ತು ಲಕ್ಷ ಎತ್ತರವನ್ನು ಅಷ್ಟು ದೊಡ್ಡ ಮೈಯಲ್ಲಿನ ಯಾವುದೋ ಒಂದು ಕೈ ಮಾತ್ರ ಕಾಣ್ತದೆ ಈಗ ಅವನಿಗೆ ಗುರುತಿಸಿಕೊಳ್ಳುವಲ್ಲಿ ಆ ಕೈಯಲ್ಲಿ ಯಾವುದೋ ಒಂದು ಬೆರಳು ಮಾತ್ರ ಕಾಣ್ತದೆ ಆ ಬೆರಳಿನಲ್ಲಿ ಆಗತಕ್ಕಂತಹ ಏರುಪೇರುಗಳು ಅದರಲ್ಲಿ ನಿಮಗೆ ಒಂದು ರೀತಿಯಿಂದ ಒಳಗೆ ಕಾಣುವಂತೆ ಪಾರದರ್ಶಕವಾಗಿ ಕಾಣುವಂತೆ ಮಿಷಿನ್ ಫಿಕ್ಸ್ ಮಾಡಿದರೆ ಆ ಬೆರಳಿನ ಒಳಗೂ ರಕ್ತ ಸಂಚಾರ ಆಗುವ ರೀತಿ ಅವನ ತಲೆಯಲ್ಲಿ ಆಗತಕ್ಕ ಯೋಚನೆಗೆ ಅನುಗುಣವಾಗಿ ಇಲ್ಲಿ ಜಂಪ್ ಆಗುವುದು ಓಡಾಡುವುದು ಮುನ್ನುಗ್ಗುವುದು ಒಂದ್ಸರ್ತಿ ತಂಬು ಹೆಬ್ಬೆರಳೋದು ಒಂದ್ಸರ್ತಿ ಕೆಂಪಾಗ್ತದೆ ಒಂದ್ಸರ್ತಿ ಬಿಳಿ ಆಗ್ತದೆ ಒಂದ್ಸರ್ತಿ ಎಲ್ಲು ಆಗ್ತದೆ ಇದನ್ನೆಲ್ಲ ಒಂದು ಒಂದ್ಸರ್ತಿ ಕಂಪನ ಜಾಸ್ತಿ ಕೊಡ್ತದೆ ಒಂದ್ಸರ್ತಿ ಒಳ ಹೋಗ್ತದೆ ಎಷ್ಟೊತ್ತಿ ಎಂತಹ ವಿಚಾರಗಳು ಹೇಗೆ ಬರ್ತಾವೆ ಮನುಷ್ಯನನ್ನು ಮುತ್ತಿಕೊಳ್ಳುತ್ತವೆ ಗೊತ್ತೇ ಆಗುವುದಿಲ್ಲ ಅದನ್ನೆಲ್ಲ ಗುರುತಿಸಿಕೊಂಡು ಬಹಳ ಚೆನ್ನಾಗಿ ಭಗವಂತ ಹೇಳುತ್ತಾನೆ ನನ್ನಿಂದಲೇ ಎಲ್ಲರಿಗೂ ಎಲ್ಲ ರೀತಿಯಾಗಿರತಕ್ಕಂತಹ ಭಾವನೆಗಳು ಭಾವನೆಗಳು ಸತ್ತು ಬದುಕುವುದು ಅಂತ ಲೆಕ್ಕವೇ ಇಲ್ಲ ಜನ್ಮಾಂತರಗೂ ಸಾಗಿ ಬರತಕ್ಕಂತಹ ವಸ್ತುಗಳೇ ಭಾವನೆಗಳು ಹಾಗಾಗಿ ಹೇಳ್ತಾನೆ ಕೃಷ್ಣ ಭವಂತಿ ಭವಾಹ ಭೂತಾನಂ ಮತ್ತೇವ ನನ್ನಿಂದಲೇ ಅಂದ ಕಂಟ್ರೋಲರ್ ನಾನೇ ಅಂತಾನೆ ಕೊಡುವುದು ತೆಗೆಯುವುದು ಬಿಡುವುದು ಗುಡಿಸುವುದು ಬಾಗಿಸುವುದು ಕಳೆಯುವುದು ಎಲ್ಲ ನನ್ನದೇ ಅಂತಾನೆ ಏನೆಲ್ಲ ಆಗ್ತದೆ ಅಂತ ಒಂದು ಒತ್ತು ಇದೆಲ್ಲ ಆಗ್ತದೆ ಎನ್ನುವುದು ಮತ್ತಿನ ಗೆರೆಯಲ್ಲಿ ಮೊದಲ ಗೆರೆಯಲ್ಲಿ ಏನಾಗ್ತದೆ ಅಂತ ಹೇಳ್ತಾನೆ ಮೊದಲು ಬೇಕಾದ ಮನುಷ್ಯನಿಗೆ ನಾವು ಹೇಳುವುದೇ ಗುರುತಿಸುವುದೇ ತಿಳ್ಕೊಳ್ಳುವುದೇ ಅವನ ಬುದ್ಧಿ ಹೇಗೆ ಉಂಟು ಅಂತ ಮನುಷ್ಯನ ಬುದ್ಧಿ ಮೇಲೆ ಎಲ್ಲರಿಗೂ ಕಣ್ಣು ಎಂತ ಶಾರ್ಪ್ ಇರ್ತಾನೆ ಎಂಥ ಧಾರಣೆ ಉಂಟು ಎಂಥ ಪ್ರಜ್ಞಾವಂತಿ ಎಂಥ ಸ್ಟೋರ್ ಎಂಥ ಮರೆಯು ಎಲ್ಲ ಹೇಳೋದಲ್ಲಿಯೇ ಸಮ ಉಂಟು ಸಮ ಇಲ್ಲ ಎಲ್ಲ ಇಷ್ಟೇ ಪ್ರತಿಯೊಬ್ಬರದ್ದು ಕ್ರೆಡಿಸೈಜ್ ಮಾಡಲಿಕ್ಕೆ ಬರುವಂತೆ ಅಂದ ಬುದ್ಧಿ ಜ್ಞಾನಂ ಅಸಮೋಹ ಒಂದು ಸ್ವಲ್ಪವೂ ಅಜ್ಞಾನ ಇಲ್ಲದೆ ಕಳವಳ ಇಲ್ಲದೆ ಹೆಚ್ಚು ಕಡಿಮೆ ಇಲ್ಲದೆ ಯಾವುದಕ್ಕೂ ಏನಾದರೂ ಯಾವುದರ ಬಗ್ಗೆಯೂ ಗಾಬಿರಿ ಪಡೆಯದೇ ಇರತಕ್ಕಂಥ ಒಂದು ಗಂಭೀರತನ ಎನ್ನುವುದು ಬಹಳ ದೊಡ್ಡ ಸಂಗತಿ ಎಂಥ ಮಸ್ತಿನ ಬುದ್ಧಿ ಇದ್ರೂ ಕೆಲವೊಮ್ಮೆ ಅವನು ತಡವರಿಸ್ತಾನೆ ಎಂತ ಪರಮೋಚ್ಚವಾದ ಪ್ರಾಮಾಣಿಕವಾದ ಜ್ಞಾನ ಇದ್ರೂ ಎಷ್ಟೋ ಪ್ರಶ್ನೆಗಳು ಕಾಡ್ತಾ ಇರ್ತಾರೆ ಅದು ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮ ಸತ್ಯ ಶಮಃ ಕ್ಷಮೆ ಅದರೊಟ್ಟಿಗೆ ಸತ್ಯ ಅದರೊಟ್ಟಿಗೆ ದಮ ಶಮ ಯಾವತ್ತು ನಾವಿಲ್ಲಿ ಹೇಳಬೇಕಿತ್ತೋ ಮಹಾಧರ್ಮಗಳ ಬಗ್ಗೆ ನಮಸ್ತೆ ಧರ್ಮರೂಪಾಯ ಅಂತ ಚಿಂತನೆ ಮಾಡಿದ ಧ್ರುವನ ನೆಲೆಯಲ್ಲಿ ಪರಮೋಚ್ಚವಾದ ನಾವು ಅಳಿಸಿಕೊಳ್ಳ ಅಳವಡಿಸಿಕೊಳ್ಳಬೇಕಾದ ಧರ್ಮಗಳು ಅಂತ ಹೇಳುತ್ತಾ ನಮ್ಮನ್ನು ನಾವು ಒಂದು ದೃಷ್ಟಿಯಿಂದ ಬೇಲಿ ಹಾಕಿಕೊಂಡು ನಮ್ಮ ತ್ರಿಕರಣಗಳಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಟ್ಟದನ್ನು ನಡೆಸಿಕೊಡಬೇಕಾದರೆ ಏನು ಮಾಡಬೇಕು ಅಂತ ಯಾರಾದರೂ ಕೇಳಿದ್ರೆ ಹೌದಯ್ಯ ಮನಸ್ಸನ್ನು ನಿಗ್ರಹಿಸಬೇಕು ಉಂಟು ಮಾತನ್ನು ನಿಲ್ಲಿಸಬೇಕು ಅಂತ ಉಂಟು ದೇಹವನ್ನು ಬೇಕಾಬಿಟ್ಟಿಯಾಗಿ ಕಳಿಸಬಾರದು ಅಂತ ಉಂಟು ಏನ್ ಮಾಡ್ಬೇಕೇಳಿದ ಅದಕ್ಕೆ ಹೇಳಿದವರು ಮೂಳೆ ಸತ್ಯ ಶಮ ದಮ ಮಾತಿನ ನಿಗ್ರಹವ ಸತ್ಯವನ್ನು ಹೇಳುತ್ತೇನೆ ಅಂತ ಪ್ರತಿಜ್ಞೆ ಮಾಡಿಕೊ ಆದಷ್ಟು ಕಮ್ಮಿ ಆಗ್ತದೆ ಮಾತು ಅಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗುವಾಗಲೂ ಸತ್ಯ ಇಲ್ಲ ಅಂತ ಗೊತ್ತಾಗಿ ಬಾಯಿ ಮುಚ್ಚಿಕೊಳ್ಳುತ್ತೀಯ ಅವಳು ಹಾಗೆ ಮನಸ್ಸು ಬೇಕಾಬಿಟ್ಟಿಯಾಗಿ ತಿರುಗುವುದನ್ನು ದೇವರ ಎಚ್ಚರ ಮಾಡಿಕೋ ದೇವರ ಯೋಚನೆ ಮಾಡಿಕೋ ದೇವರಲ್ಲಿ ಕರೀಸಿ ಹೇಳುವಾಗ ಅದು ಓಡುವುದಲ್ಲ ನಿಲ್ತದೆ ಇನ್ಯಾವುದನ್ನು ಹಚ್ಚಿಕೊಳ್ಳುವುದಿಲ್ಲ ಕೇಳುವುದೇ ಇಲ್ಲ ಹಾಗೆ ಎಲ್ಲ ಇಂದಿರಗಳ ಬಗ್ಗೆಯೂ ಹಾಗೆ ಭಗವದೆಡೆಗೆ ಸಾಗಿಸಿಬಿಡು ನಿಗ್ರಹ ಮಾಡಿಕೋ ವಿಷಯದೆಡೆಗೆ ಸಾಗುವಂತೆ ಹೇಳಬೇಡ ದೊಡ್ಡ ಗೋಡೆ ಹಾಕಿಬಿಡು ಬಾಗಿಲಾಕಿದ್ರೆ ಬಾಗಿಲು ತೆಗಿಲಿಕ್ಕೆ ಬರ್ತದೆ ಅಂತ ನಮಗೊಂದು ಹಮ್ಮು ಇರ್ತದೆ ಬೀಗ ಹಾಕಿದ್ರೆ ಕೀಯನ ಅದರ ಪಕ್ಕದಲ್ಲಿ ಜ್ಯೋತಿ ಆಡಿಸಿ ಇಡ್ತೇವೆ ಕಿಟಕಿ ಕೊಟ್ಟರೆ ಅದು ಖಂಡಿತವಾಗಿ ದೊಡ್ಡದು ಮಾಡಿಕೊಂಡು ನೋಡ್ತೇವೆ ಎಷ್ಟು ಸಣ್ಣ ಕಿಟಕಿಯಲ್ಲಿ ದೊಡ್ಡದು ಕಾಣ್ತದಲ್ಲ ಮಾರ್ರೆ ಇಡೀ ಮನುಷ್ಯ ಬರುವುದಿಲ್ಲ ಗೊತ್ತಾಗುವುದಿಲ್ಲ ಒಂದು ಸಣ್ಣ ಹೊಟ್ಟೆ ದೊಡ್ಡ ಬಾಗಿಲಲ್ಲಿ ಎದುರು ನಿಂತವು ಇಡೀ ಕಾಣುತ್ತಾನೆ ಯಾಕೆ ನಾವು ಅಂಥದ್ದನ್ನೆಲ್ಲ ಅಳವಡಿಸ್ತೇವೆ ನಮ್ದು ಕಣ್ಣ ಆ ಅದ್ಭುತ ವಿಶ್ವ ವಿಶ್ವ ಕಣ್ಣು ನಮ್ದು ನೋಡುವಾಗ ಎಲ್ಲವೂ ಕಂಡುಬಿಡ್ತದೆ ಇದಕ್ಕೋಸ್ಕರ ಏನ್ ಮಾಡ್ಲಿಕ್ಕೆ ಕಿಟಕಿಯ ಇಡಬೇಡ ಅದರಿಂದ ದಮಹ ಮುಚ್ಚಿಬಿಡು ಗೋಡೆ ಹಾಕಿಬಿಡು ಅಡ್ಡ ಅಂತಾನೆ ಇಂದ್ರಿಯಗಳನ್ನು ಕೊಲ್ಲುವುದರಲ್ಲಿ ಅರ್ಥ ಇಲ್ಲ ಆದರೆ ಇಂದ್ರಿಯಗಳನ್ನು ಮುಚ್ಚುವುದರಲ್ಲಿ ಅರ್ಥ ಇದೆ ಅದನ್ನು ಉಲ್ಲೇಖ ಮಾಡಿ ಅದು ಮೂರು ವಸ್ತುಗಳನ್ನು ನಮ್ಮ ಮುಂದೆ ಕೊಟ್ಟು ಬಹಳ ದೊಡ್ಡ ಧರ್ಮ ಅದಕ್ಕೆ ಕೃಷ್ಣ ಹೇಳ್ತಾನೆ ಇದು ನನ್ನದೇ ಅಂದ ಇದೆಲ್ಲ ನಾನೇ ಕೊಡುವುದಂದ ಅದು ನಾವು ಸಂಪಾದನೆ ಮಾಡ್ತೇವೆ ಇಷ್ಟು ಸಾಧನೆ ಮಾಡಿದಾಗ ಇಷ್ಟ ಆಗ್ತದೆ ಅದಕ್ಕೆ ಮೂರು ಕ್ಲಾಸ್ ಆಗಬೇಕು ಸತ್ಯ ಬರಲಿಕ್ಕೆ ಅವರಷ್ಟೇ ಇಲ್ಲ ದೇವರು ಕೊಟ್ಟರೆ ಉಂಟು ದೇವರು ಕೊಡದಿದ್ರೆ ಇಲ್ಲ ಭಗವದಾಯತ್ತ ಭಗವದ ಅಧೀನ ಮತ್ತೆಯೇ ಅಂತಾನೆ ನನ್ನಿಂದಲೇ ಮಾರಾಯ ಅಂತ ಹೇಳಿಬಿಟ್ಟು ಜೋರಿದ್ದಾನೆ ಭಗವಂತ ಹಾಗಾಗಿ ಭಗವದೆಡೆಗೆ ಆದ್ರೆ ನೇನಾಯಿತು ಭಗವದೆಡೆಗೆ ಸಾಗುವ ನೆಲೆಯಲ್ಲಿ ನಾವು ಸತ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬರ್ತದೆ ಮತ್ತೇನು ಅಲ್ಲ ಅಂತ ಮನಸ್ಸನ್ನು ಹೇಗೆ ನಾವು ನಿಯಮಿಸಿಕೊಳ್ಳಿಕ್ಕೆ ಶುರು ಮಾಡಿದೆಯೋ ಆದಷ್ಟು ಆದಷ್ಟು ಬಿಡ್ತಾ ಬಿಡ್ತಾ ಬಂದಾಗ ಒಂದೆಡೆಗೆ ಹೋಗಲಿಕ್ಕೆ ಬರ್ತದೆ ಹೇಗೋ ಅದರಂತೆ ಸತ್ಯವನ್ನು ಸಹ ಮಾತಾಡುವುದು ಕಡಿಮೆ ಮಾಡ್ತಾ ಮಾತಾ ಮಾಡ್ತಾ ಮಾತು ನಿಲ್ಲಿಸ್ತಾ ನಿಲ್ಲಿಸ್ತಾ ಸತ್ಯವನ್ನು ಅರಸುತ್ತಾ ಅರಸುತ್ತಾ ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ನೋಡ್ತಾ ಗೆಲ್ಲಕ್ಕೆ ಬರ್ತದೆ ಹಾಗೆ ಎರಡನ್ನು ಸಹ ಅದಕ್ಕೆ ನಾನು ಹಿಂದೆ ಉದ್ಧವನ ಮಾತಿನಲ್ಲಿ ಬಂದಿದೆ ಹೇಳಿಕೊಂಡುವುದಕ್ಕೋಸ್ಕರ ಅದನ್ನು ಹೆಚ್ಚು ನಾನು ವಿವರಿಸುವುದಿಲ್ಲ ಶ್ರಮ ಮತ್ತು ದಮದ ಬಗ್ಗೆ ಅಂತ ಸತ್ಯದೊಟ್ಟಿಗೆ ಹೇಳಲಿಕ್ಕೆ ಬರುತ್ತೆ ಅಂತ ಅಂದ ಸತ್ಯ ಇವತ್ತಿನ ಹಾಗಲ್ಲ ಪ್ರತಿಜ್ಞೆ ಮಾಡುತ್ತಾ ಒಂದು ಕಟ್ಟೆಯೊಳಗೆ ನಿಂತು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುತ್ತಾ ಎಲ್ಲದಕ್ಕೂ ಅವನು ಅಪ್ರಾಮಾಣಿಕನಾಗಿರ್ತಾನೆ ಯಾಕೆ ಯಾಕೆಂದ್ರೆ ಅವನು ಮೊದಲೇ ಹೇಳಿಕೊಂಡಿರ್ತಾನೆ ಅವನೇ ಮೊದಲೇ ಬದ್ಧನಾಗಿರ್ತಾನೆ ಯಾಕೆ ಯಾರು ಹೇಳಿಕೊಟ್ಟಿದ್ದಾರೆ ಅವರು ಹೇಳುವಾಗಿ ಹೇಳುತ್ತೇನೆ ಅಂತ ಪ್ರಮುಖವಾಗಿ ನ್ಯಾಯವನ್ನು ಯಾರು ಕಲಿತಿರ್ತಾರೆ ಅವರು ಹೇಳಿರ್ತಾನೆ ಆದ್ರಿಂದ ಯಾವ ಕಕ್ಷಿದಾರನು ವಕೀಲರು ಹೇಳಿಕೊಡದಂತೆ ಹೇಳಿಕ್ಕೆ ಹೋಗುವುದೇ ಇಲ್ಲ ಅವರು ಹೇಳಿಕೊಟ್ಟಾಗಿ ಅವನು ಪ್ರತಿಜ್ಞೆಯ ಪೆಟ್ಟಿಗೆ ಹತ್ತಿರದಲ್ಲಿ ಹೇಳುವುದು ಹಾಗೆ ಅದು ಎಲ್ಲರಿಗೂ ಗೊತ್ತಿದೆ ನ್ಯಾಯಾಧೀಶರಿಗೂ ಅದು ಗೊತ್ತೇ ಇದೆ ಇವನು ಇವನಾಗಿ ಹೇಳುವುದಲ್ಲ ಇವನು ಹೇಳಿಕೊಟ್ಟಾಗಿ ಹೇಳುತ್ತಾ ಇದ್ದಾನೆ ಯಾಕೆ ಅವರು ಅಪ್ಲಿಕೇಶನ್ ಬಂದದ್ರಿಂದಲೇ ನೋಡಿದ್ದಾರೆ ಅರ್ಜಿಯಿಂದಲೇ ನೋಡ್ತಾ ಇದ್ದಾರೆ ಅರ್ಜಿಯಲ್ಲಿ ಹಾಕುವಾಗಲೇ ಗೊತ್ತುಂಟು ಇದು ಯಾರ ಕೈವಾಡ ಏನಾಗಿದೆ ಎಲ್ಲಿ ಆಗಿದೆ ಎಲ್ಲಿ ಕಾಲು ತಪ್ಪಿಸಿದಾಗ ಯಾವ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಗೊತ್ತಿದ್ದರೂ ನಾಟಕ ಮಾಡ್ತಾರೆ ಯಾಕೆ ಅವರು ಬದುಕಬೇಕು ಉಳಿದವರು ಬದುಕಬೇಕು ಅದನ್ನ ಕಕ್ಷಿದಾರ ಇಲ್ಲಿ ಕ್ರಮಬದ್ಧವಾಗಿ ಅವನೊಬ್ಬ ಬೆಕರ ಆಗಿದ್ದಾನೆ ಆಗಬೇಕಾಗ್ತದೆ ಇವತ್ತು ಸಿಕ್ಕಿದ್ದಾರೆ ಅಂದಕ್ಷಣ ಬಹಳ ಚೆನ್ನಾಗಿ ಅವರನ್ನು ಎಲ್ಲಿ ಬೇಕಾದರಲ್ಲಿ ಆಡಿಸಬೇಕು ದೂಡಿಸಬೇಕು ಕುಣಿಸಬೇಕು ಬಡಿಸಬೇಕು ಎನ್ನುವುದಷ್ಟೇ ಅಂದ್ರೆ ಅವರಿಬ್ಬರಿಗೂ ಸ್ವಂತವಾದಂತಹ ಸಂಪಾದನೆ ಇಲ್ಲ ಆದ್ರಿಂದ ಅವರಿಗೆ ಸಮಸ್ಯೆಗಳು ಸೃಷ್ಟಿಯಾದಲ್ಲಿಯೇ ಸಂಪಾದನೆ ಇರುವಂಥದ್ದು ವಕೀಲರಲ್ಲಿ ಯಾಕೆ ಅವರು ನ್ಯಾಯವನ್ನು ತಪ್ಪಿಸುವುದರಲ್ಲಿ ಪರಿಣತರು ಒಂದು ಕಡೆ ಗ್ಯಾರಂಟಿ ತಾನೆ ಇತ್ತೀಚೆಗೆ ನಾವು ನೋಡಿಕೊಂಡಾಗ ಅನ್ಯಾಯ ಆಗಿದೆ ಶಿಕ್ಷೆಯಾಗಿದೆ ನೇಣು ಹಾಕುವುದು ಖಾತ್ರಿ ಅಂದಾಗಲೂ ಅದು ಆಗುವವರೆಗೂ ತಪ್ಪಿಸಲಿಕ್ಕೆ ಆಗ್ತದ ಅಂತ ನೋಡಿಕೊಳ್ಳಲಿಕ್ಕೆ ನ್ಯಾಯವನ್ನು ಬಳಸ್ತಾ ಇದ್ರಲ್ಲ ಬಳಸುವಷ್ಟು ಅವರಲ್ಲಿ ಏನಾದರೂ ಒಂದು ಸಂಪಾದನೆ ಉಂಟು ಅಂದ್ರೆ ಕೊಂಡಿಗಳು ಇವೆ ಅಂದ್ರೆ ಅವರು ಕಲಿತದ್ದು ಎಷ್ಟು ಅಪ್ರಾಮಾಣಿಕ ಎಷ್ಟು ಅಸತ್ಯ ಎನ್ನುವುದು ಅರ್ಥ ಆಗುತ್ತೆ ಇದೇ ಫೈಟ್ ಅವನು ಹೇಳ್ತಾನೆ ಸ್ಪರ್ಧೆ ದಿದ್ದು ನೋಡುತ್ತೇವೆ ಅಂತ ಹಾಗಾಗಿ ಅವರು ಕಲಿತ ಎಲ್ಲ ವರಸಗಳನ್ನು ಪಟ್ಟುಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಅದರಿಂದ ಪಾಂಡವರ ಪರಿಪೂರ್ಣವಾದ ಸತ್ಯ ನಿಷ್ಠೆ ಇದ್ರು ಅದು ಪೂರ್ತಿಯಾಗಿ ಬಹಿರಂಗವಾಗಿದ್ರು ಎಲ್ಲೆಡೆ ಅದರದ್ದು ಪರಿಚಯ ಆಗಿದ್ರು ಸಹ ಅವನ ಸತ್ಯವನ್ನು ಪರೀಕ್ಷಿಸುವಂತೆ ಪರೀಕ್ಷಿಸುವಂತೆ ಅದರ ಮೇಲೆ ಸಂಶಯ ಮಾಡುವಂತೆ ಮಾಡಿದ ಪ್ರವೃತ್ತಿಗಳು ಭೀಷ್ಮ ದುರ್ಯೋಧನನ ಆತು ನಿಂತದ್ದು ಪಾಂಡವರು ಸುಳ್ಳುಗಾರರು ಎನ್ನುವ ಅರ್ಥದಲ್ಲಿ ಅಲ್ಲವೇ ಅಲ್ಲ ಆದರೆ ಅವರು ನಿಲ್ಲುವ ಮೂಲಕ ವಾದ ಮಾಡುವವನಿಗೆ ದೂರದಲ್ಲಿ ಕೂತವನಿಗೆ ನೋಡಿ ಭೀಷ್ಮನು ದುರ್ಯೋಧನ ಪಕ್ಷದಲ್ಲಿ ಇದ್ದಾನೆ ಅಂದರೆ ಪಾಂಡವರು ಮಾಡಿದ್ದು ತಪ್ಪು ಅಂತ ಅರ್ಥ ಪಾಂಡವರಲ್ಲಿ ಸತ್ಯ ಇಲ್ಲ ಅಂತರ್ಥ ಪಾಂಡವರು ಪ್ರಾಮಾಣಿಕರಲ್ಲ ಅಂತ ಅರ್ಥ ಅವರ ವಿರೋಧವಾಗಿ ಅವನು ಸಹಜವಾಗಿಯೇ ತನ್ನ ಪರಿಪೂರ್ಣ ಸಾಮರ್ಥ್ಯದಿಂದ ಹೋರಾಡಿದ್ದಾನೆ ಅಂತ ಹೌದೇ ಆಗಿದ್ರೆ ಅವರು ಖಂಡಿತವಾಗಿ ಪಾಂಡವರು ಎಲ್ಲಿಯೋ ಎಡವಿದ್ದಾರೆ ತಪ್ಪಿದ್ದಾರೆ ಹೀಗೆ ಇವರು ವಾದ ಯಾಕೆ ನಮಗೆ ಇವತ್ತು ಭೀಷ್ಮ ಇಲ್ಲ ಇದ್ದರೂ ಮಾತಾಡಲಿಕ್ಕೆ ಬರಲಿಕ್ಕಿಲ್ಲವ ತಕ್ಷಿದಾರ ಸರಿಯಾ ತಪ್ಪ ಹೇಳಲಿಕ್ಕಿಲ್ಲ ಅಲ್ಲಿ ಮಧ್ಯದಲ್ಲಿ ಹೇಳಿದ್ರು ಅದು ಬೆಲೆ ಇಲ್ಲ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕೋಡ್ಗಳು ಗೊತ್ತಿಲ್ಲ ಅಂತ ಹೇಳಿ ಅವನನ್ನು ನಿಲ್ಲಿಸ್ತಾರೆ ನಿನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಸುಮ್ಮನೆ ಬಾಯಿ ಮಾತಾಡಿ ನೀನು ತಪ್ಪಾಗುವುದು ಬೇಡ ಅಂತ ಹೀಗೆ ದ್ರೋಣನು ನಿಂತಿದ್ದಾರೆ ಅಂತ ಹೇಳಿಕೊಳ್ತಾರೆ ನೋಡಿ ದ್ರೋಣರು ಪಾಂಡವರಿಗೂ ಗುರುಗಳು ದುರ್ಯೋಧನ ಕೌರವರಿಗೂ ಗುರುಗಳು ಆದರೆ ಕೌರವರಲ್ಲಿ ಯಾಕೆ ನಿಂತರವರು ಪಾಂಡವರು ಅಲ್ಲಿ ಗುರುಗಳಾಗಿದ್ದರೂ ಪಾಂಡವರು ಸರಿ ಇಲ್ಲ ಎನ್ನುವ ಪಕ್ಷ ತಾನೆ ವಾದ ಮಾಡ್ತಾರೆ ದ್ರೋಣ ನಿಲ್ಲಕ್ಕೆ ಅನಿವಾರ್ಯತೆ ಕತೆ ಬೇರೆ ಇರಬಹುದು ಆದರೆ ಯಾರು ದ್ರೋಣನನ್ನು ಮಾತಾಡಿಸ್ತಾರೆ ಹಾಗಿದ್ರು ಹೇಳ್ತಾರೆ ಹೌದು ದ್ರೋಣನನ್ನು ಅವರು ಬ್ಲಾಕ್ ಮೇಲ್ ಮಾಡುತ್ತಾರೆ ಇನ್ನೇನೋ ಪ್ರೊವೋಕ್ ಮಾಡಿದ್ದಾರೆ ಹೇಳಿಕೊಂಡ್ರು ಎಷ್ಟಾದರೂ ಅದನ್ನು ಮೊದಲು ತೋರ್ಪಡಿಸಿದ್ದೇವರ ಅದನ್ನು ಹಿಂದೆ ಹೇಳಿಕೊಂಡು ಬಂದಿದ್ದಾರಾ ಅದು ಆಗಿದೆ ಎನ್ನುವುದಕ್ಕಾದ್ರೆ ಏನಾಗಿದೆ ಆದ್ರಿಂದ ದ್ರೋಣನಿಗೆ ನಿಜವಾಗಿ ಯಾವುದೇ ರೀತಿಯಾದ ಜಬರ್ದಸ್ತಿಯೆಲ್ಲ ಆಗಲಿಲ್ಲ ಅವನು ಖಂಡಿತವಾಗಿಯೂ ಕೌರವರ ಪಕ್ಷದಲ್ಲಿ ಇದ್ದದ್ದು ಕೌರವರನ್ನು ಪ್ರೀತಿಸಲಿಕ್ಕೆ ಅಂತ ಹೇಳಿಕೊಂಡು ಮತ್ತೆ ಶರಾ ಬರೆದು ಅವನನ್ನು ಮತ್ತೆ ಬಾಯಿ ಕಟ್ಟಿಸಿ ಮತ್ತೆ ದ್ರೋಣ ಎದುರು ಬಾರದಂತೆ ಅವನನ್ನು ಪೂರ್ತಿ ಅಡ್ಡ ಪರೀಕ್ಷೆಯಲ್ಲಿ ಬಡ್ಡನೆ ಬೀಳಿಸ್ತಾರೆ ಏನ್ ಮಾಡ್ತೀರಿ ಹೀಗೆ ಸತ್ಯ ಎನ್ನುವುದು ನೋಡಿ ಆ ಕಾಲದಲ್ಲಿ ಹನ್ನೊಂದು ಅಕ್ಷೇಣಿ ಸೈನ್ಯದೊಡನೆ ಕೌರವ ಮೇಲೆಕ್ಕೆ ಎದ್ದು ನಿಂತಿದ್ದಾನೆ ಅಂದ ತಕ್ಷಣ ಸತ್ಯವನ್ನು ನೀವು ಯಾವತ್ತು ಪ್ರೂವ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಅದರಿಂದ ಸತಾಮಿತ ಮತ್ತೆ ಹೇಳಿಕೊಂಡು ಪಾಂಡವರು ಸತ್ಯಾತ್ಮರು ಸತ್ಯವಂತರು ಸಜ್ಜನರು ಅಲ್ಲ ಅಂತ ಹೇಳ್ತೀರಾ ಹೌದು ಅಂತ ಹೇಳುವುದಾದ್ರೆ ಅವರ ಪಕ್ಷದಲ್ಲಿ ಜನ ಬಂದು ಸೇರಿದ್ರ ಸೇರಿಕೊಂಡ್ರ ನೀವು ಕೃಷ್ಣ 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 ಅಂತ ಹೇಳಿಕೊಂಡು ಕೂತ್ಕೊಳ್ಳಿ ಆದ್ರೆ ಕೃಷ್ಣನು ಏನು ಹೇಳಿದ ನಾನು ಆಯುಧ ಹಿಡಿದಿಲ್ಲ ಹೇಳಿಲ್ವಾ ಅದು ಅದು ಯಾಕೆ ಹೇಳಬೇಕಿತ್ತು ತನ್ನ ತಂಗಿಯನ್ನೇ ಕೊಟ್ಟಿದ್ದಾನೆ ಅರ್ಜುನನಿಗೆ ಈಗ ಒಂದೊಮ್ಮೆ ಅರ್ಜುನ ಸಾಯುವುದು ಅಂತ ಆಗಿಬಿಟ್ರೆ ಸಾಯ್ತಾನೆ ಆಗಿಬಿಟ್ರೆ ತನ್ನ ತಂಗಿಯ ಗತಿ ಏನು ವೈದವ್ಯದ ಯೋಚನೆ ಹೇಗೆ ಮತ್ತೆ ತನ್ನದೇ ತಂದೆಯ ತಂಗಿಯ ಮಕ್ಕಳು ಸೋದರತೆ ಮಕ್ಕಳು ಪಾಂಡವರು ಅಂದ್ರೆ ಕುಂತಿಯ ಕುಂತಿ ಈಗಾಗಲೇ ಪಾಂಡವನ್ನು ಕಳ್ಕೊಂಡಿದ್ದಾಳೆ ಗಂಡನಿಲ್ಲದ ಕುಂತಿ ತಾಯಿ ಮಕ್ಕಳಿಲ್ಲದೆ ಬದುಕಬೇಕಾಗತ್ತೆ ಇನ್ನು ಮಕ್ಕಳು ಅನಾಥರಾಗಿದ್ದಾರೆ ಈಗಲೇ ಅವರಿಗೆ ಜಾಗ ಇಲ್ಲ ಕಬಳಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಕೃಷ್ಣ ತಾನು ನಾನು ಆಯುಧ ಹಿಡಿಯುವುದಿಲ್ಲ ನಾನು ಹೋರಾಟಕ್ಕೆ ಬರ್ತೇನೆ ಇದು ಒಳ್ಳೆ ಕಥಾ ಆಯ್ತಲ್ಲ ನಾನು ಸ್ನಾನ ಮಾಡುವುದಿಲ್ಲ ಸಮುದ್ರಕ್ಕೆ ಬರ್ತೇನೆ ಮತ್ತೆ ಸಮುದ್ರಕ್ಕೆ ಯಾಕೆ ಬರಬೇಕು ಸ್ನಾನ ಮಾಡುವುದಿಲ್ಲ ಆದರೆ ಗ್ರಹ ದೋಷ ಪರಿಹಾರ ಆಗಲಿ ಪರಿಹಾರ ಆಗಲಿ ಸಮುದ್ರ ಸ್ನಾನ ಮಾಡಿದಾಗ ದೋಷ ಪರಿಹಾರ ಆಗುವುದೇ ಇದನ್ನು ಹೇಳಿಕೊಂಡು ಅಡ್ಡ ಪರೀಕ್ಷೆಯಲ್ಲಿ ಕೃಷ್ಣನನ್ನು ಬಡಕ್ಕನ ಬೀಳಿಸ್ತಾರೆ ಕೃಷ್ಣನು ಅಂತತಃ ಇಷ್ಟಪಟ್ಟು ಸಜ್ಜನರಿಗೆ ಸತ್ಯ ಉಂಟು ಅಂತ ಸಹಾಯ ಮಾಡಲಿಕ್ಕೆ ಚಕ್ರ ತರಲಿಲ್ಲ ಹೇಳಿಕೊಳ್ತಾರೆ ಈ ಕೃಷ್ಣನು ಅಲ್ಲ ಅಲ್ಲ ಅಂತ ಮಾತಾಡ್ಲಿಕ್ಕೆ ಇಲ್ಲ ಬಾಯಿ ಮುಚ್ಚಿಸಿರ್ತಾರೆ ನೀನು ಬರುವುದು ಬೇಡ ನಿನಗೆ ಗೊತ್ತಿಲ್ಲ ಹೇಳ್ತಾರೆ ನಾವು ನಿನ್ನನ್ನು ಅಡ್ಡ ಪರೀಕ್ಷೆಯಲ್ಲಿ ನೋಡಿಕೊಂಡಿದ್ದೇವೆ ಹೇಗೆ ಅಂತ ಹೀಗೆ ಸತ್ಯ ಎನ್ನುವುದನ್ನು ಹೇಗೆ ತಿರುಚಿಸುತ್ತಾರೆ ಕೊಲೆ ಮಾಡ್ತಾರೆ ಯೋಚನೆ ಮಾಡಿ ಅದನ್ನು ಸತ್ಯ ಯಾವುದು ನಾನು ಅದಕ್ಕೆ ಹೇಳಿದೆ ಪಾರಿವಾಳ ಕೊನೆಗೂ ಜೈಲು ಶಿಕ್ಷೆ ಆಯ್ತು ಅದಕ್ಕೆ ಪಾರಿವಾಳಕ್ಕೆ ಮಾಲಕ ಸತ್ವನ ಏನು ಗೊತ್ತು ಪಾಪ ಮಾಲಕನ ಪರಿಚಯ ಉಂಟ ಅದನ್ನು ಎದುರು ನಿಲ್ಲಿಸಿದ್ರು ಪಾರಿವಾಳದ ಹತ್ರ ಕೇಳುತ್ತಾರೆ ನಿನಗೆ ಗುದ್ದುವಾಗ ಮಾಲಕನ ಪರಿಚಯ ಆಗಿತ್ತ ಅದು ಹೇಳ್ತದೆ ನನಗೆ ಗೊತ್ತಿಲ್ಲ ಸ್ವಾಮಿ ನಾನು ನೋಡ್ಲಿಲ್ಲ ಮತ್ತೆ ನೀನು ಹೇಗೆ ಗುದ್ದಿದೆ ನನ್ನ ಕಾಲು ಮುರಿದದ್ದಷ್ಟೇ ನನಗೆ ಗೊತ್ತು ಅಂತದೆ ನನ್ನ ಕಣ್ಣು ಕಾಣ್ತಿರಲಿಲ್ಲ ಆಗ ನಿನಗೆ ಕಾರಿನಲ್ಲಿ ಮಾಲಕ ಇರ್ತಾನೆ ಅಂತ ಗೊತ್ತಿಲ್ವ ಕೇಳ್ತದೆ ಕಾರು ಇರ್ಬೋದು ಮಾಲಕ ಇರ್ಬೋದು ಮತ್ತೆ ಸರಿಯಾಗಿ ನೋಡಿ ಹೇಳಿದ್ರೆ ನೀವು ಮಾಸ್ಕ್ ಹಾಕಿದ್ದಾನೆ ಹೇಳ್ತೇವೆ ನಾವು ಪರಿಚಯ ಆಗೋದು ಹೇಗೆ ಕಣ್ಣಿಗೆ ಕನ್ನಡಕ ಇತ್ತು ಬಾಯಿಗೆ ಮಾಸ್ಕ್ ಇತ್ತು ಮತ್ತೆ ಅವನ ದೇಹದಲ್ಲಿ ಬೆಲ್ಟ್ ಇತ್ತು ಇದನ್ನೆಲ್ಲ ಹೇಳಲಿಕ್ಕೆ ಇದು ಯಾವ ಇದು ಎಲ್ಲಾ ಚಾಲರಿಗೂ ಕಾಮನ್ ಇದು ಅದನ್ನ ಹೇಳ್ತಾರೆ ಮಾಲಕ ಸತ್ತಿದ್ರು ಬದುಕಿದ್ರು ಅವನ ಎದುರು ಬಂದಿದ್ರು ಪ್ರಜ್ಞಾ ಅಪ್ರಜ್ಞಾ ಸ್ಥಿತಿಯಲ್ಲಿ ಮಾಡಿದ ಬ್ಯಾಂಡೇಜಿನಿಂದಾಗಿ ನಿನಗೆ ನಿನ್ನೆ ಇವನೇ ಕಟ್ಟಿದ್ದು ನಿನ್ನನ್ನು ಹೊತ್ಕೊಂಡು ಹೋದದ್ದು ಕಾಲು ಮುರಿದಾಗ ಇವನೇ ಹೇಳಿದ್ರೆ ನನಗೇನು ಗೊತ್ತಂತ ನನಗೆ ಪ್ರಜ್ಞೆ ಇರಲಿಲ್ಲ ಪ್ರಜ್ಞೆ ಮೂರ್ಛೆಯ ಪದ್ಧತಿಯಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ನನಗೆ ಯಾರು ಮಾಲಕ ಬದುಕಿದ್ನ ಸತ್ತಿದ್ನ ಆದ್ರಿಂದ ಅದರ ಕಥೆಯಲ್ಲಿ ಯೋಚನೆ ಇಲ್ಲ ಮಾಲಕನ ಕತೆ ಯಾವನೊಬ್ಬ ನನ್ನ ಮಾಲಕ ತಂದಿದ್ದದ್ದು ಡುಪ್ಲಿಕೇಟ್ ಮಾಲಕ ಹೇಳಿದ ಅದು ಮಾಲಕ ಸತ್ತಿದ್ದಾನೆ ಅದಕ್ಕೆ ನನಗೆ ಶಿಕ್ಷೆ ಇನ್ಯಾವಾಗ ನನಗೆ ಬಿಡುಗಡೆಯೋ ಗೊತ್ತಿಲ್ಲ ಅವರು ಏನು ಹಾಕಿದ್ದಾರೋ ಎಷ್ಟರವರೆಗೋ ಯಾಕೆ ಇದು ಆರೋಪ ಮಾತ್ರವೋ ಶಿಕ್ಷೆ ಮುಂದುವರಿಕೆಯೋ ಅಥವಾ ಅದಕ್ಕೆ ಮಧ್ಯದಲ್ಲಿ ಜಾಮೀನು ಬರ್ತದೋ ಏನು ಗೊತ್ತಾಗತ್ತೆ ಇದಕ್ಕೆ ಯಾಕೆ ಅವರು ಮತ್ತೆ ಹೇಳ್ತಾರೆ ಬಿಡುಗಡೆ ಮಾಡಿದರೆ ಜಾಮೀನು ಕೊಟ್ಟರೆ ಎಲ್ಲಿ ಸಾಕ್ಷಿ ನಾಶ ಮಾಡುವ ಯೋಗ್ಯತೆ ಉಂಟಿದ್ದಕ್ಕೆ ಬಿಡಬೇಡಿ ಮತ್ತೊಮ್ಮೆ ಮಾಲೀಕನನ್ನದು ಮುಗಿಸಿಬಿಟ್ರೆ ಇನ್ನೊಮ್ಮೆ ಕಾರಿಗೆ ಅಪಘಾತ ಮಾಡಿದ್ರೆ ಆಗುವುದಿಲ್ಲ ಇವರೇ ಹೇಳಿಕೊಳ್ತಾರೆ ಆಗಬೇಕು ಬೇಡ ಬೇಕೋ ಬೇಡ ಅಂತ ಇವರೇ ಚರ್ಚೆ ಮಾಡಿಕೊಂಡು ನ್ಯಾಯಾಧೀಶರು ಅಲ್ಲಾಡಿಸ್ತಾ ಇರ್ತಾರೆ ತಲೆಯನ್ನು ಯಾಕೆ ನಾವು ನೋಡುವುದಿಲ್ಲ ಕೇಳುವುದು ಮಾತ್ರ ಅಂತ ಯಾರಲ್ಲಿ ಮೇಜು ಬುದ್ಧಿ ಮಾತಾಡಿ ಬರ್ತದೋ ಯಾರು ಹಿರಿಯ ಗುಬೆಗಳಾಗಿ ಮಾತಾಡ್ತಾ ಇದ್ದಾರೋ ಅವರ ಬಗ್ಗೆ ಸ್ವಲ್ಪ ಕಿವಿಯ ಹೆಚ್ಚು ಅಭ್ಯಾಸ ಮಾಡಿದೆ ಒಪ್ಪಿಕೊಳ್ತದೆ ಹೀಗಾಗಿ ಸತ್ಯವನ್ನು ನೀವು ಯಾವ ಕಾಲದಲ್ಲಿಯೂ ಇದೇ ಸತ್ಯ ಅಂತ ವೇದವ್ಯಾಸರಿ ಹೇಳಿಕೊಂಡ ನೆಲೆಯಲ್ಲಿಯೂ ಸಜ್ಜನರಿಗಿತ್ತ ಅಂತ ಹೇಳಿಕೊಂಡ್ರೆ ಕೂಡಲೇ ದೂರದಲ್ಲಿ ಕೂತ ಒಬ್ಬ ಬೊಬ್ಬೆ ಹೊಡಿತಾನೆ ಕದೊಡಿ ಬಿಟ್ಟಾಗೆ ಯಾರದು ಸಜ್ಜನರು ಹೇಳಿ ಅಂತ ಮತ್ತೆ ನಾನು ಯಥಾ ಪ್ರಕಾರ ಹಿಂದಕ್ಕೆ ಹೋಗ್ಬೇಕು ನಿರ್ಮತ್ಸರಾಣ ಅಂತ ಭಾಗವತ ಹೇಳಿದ ಅತಿವಿಕ್ಷವ ಕಾರುಣಿಕ ಸೂರದ ಸರ್ ಅದು ಮತ್ತೆ ಒಂದು ಉದ್ದ ಭಾಗವತವೇ ಆಗಿದೆ ಸಪ್ತಾಹವೇ ಸಜ್ಜನರ ರಕ್ಷಣೆ ಹೇಳುವಂತದ್ದು ಚಿಂತನೆ ಮಾಡಲಿಕ್ಕೆ ಬಂದು ನಮಗೆ ಮೂರು ಸಪ್ತಾಹ ಆಗಿದೆ ಅದು ಇಪ್ಪತ್ತೊಂದು ದಿವಸದಲ್ಲಿ ತಿತಿಕ್ಷ ಕಪಿಲ ಹೇಳಿದ ಗೀತೆ ಅದು ಕಪಿಲ ಹೇಳಿದ ಸಜ್ಜನರ ಲಕ್ಷ ತಯೇ ತಯೇ ಸಾಧವ ಸಾಧ್ವಿ ಸರ್ವ ಸಂಘ ಬಹಳ ಚೆನ್ನಾಗಿ ಇವರಪ್ಪ ಸಾಧುಗಳು ಅಂದ್ರೆ ಇವರ ಸಂಘ ಮಾಡ್ಲಿಕ್ಕಿರುವುದು ಅಂತ ಸಜ್ಜನರ ಬಗ್ಗೆ ಒಂದಿಷ್ಟು ಮಾತುಗಳು ಮತ್ತೊಂದಿಷ್ಟರಲ್ಲಿ ಗುಣಧರ್ಮಗಳು ಮತ್ತೊಂದಿಷ್ಟು ಭಾಗವತ ಧರ್ಮಗಳು ಮತ್ತೊಂದಷ್ಟು ಭಗವಂತನಿಗೆ ಪ್ರಿಯವಾಗಿರತಕ್ಕಂಥ ಸಾಧನೆ ಅನುಷ್ಠಾನಗಳ ರೀತಿಗಳು ಮಾರ್ಗಗಳು ಒಂದಕ್ಕೊಂದು ಕೊಂಡಿ ಹಾಕಿ ಲೆಕ್ಕ ಹಾಕ್ತಾ ಹೋದಾಗ ಈ ಸತ್ಯ ಪ್ರತಿಷ್ಠೆ ಆಗುವುದೇ ಇಲ್ಲ ಪಕ್ಕಕ್ಕೆ ಆದ್ರಿಂದಲೇ ನಾವು ನೋಡುವಂಥದ್ದು ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಸಮಾಧಾನ ಮಾಡಲಿಕ್ಕೆ ಜನ ಎಷ್ಟು ಮುಂದುವರಿದಿದೆ ಕೇಳಿದ್ರೆ ಸಮಾಧಾನಕ್ಕೊಂದು ನಾರಾಯಣನನ್ನೇ ಸತ್ಯವಂತನನ್ನಾಗಿ ನನ್ನಾಗಿ ಮಾಡಿಬಿಟ್ಟಿದೆ ಸತ್ಯನಾರಾಯಣ ಪೂಜೆ ಅಂತ ಅದು ನೀವು ಪುರಾಣದಲ್ಲಿ ಎಲ್ಲಿ ಉಂಟು ಅಂತ ಹುಡುಕಿಕೊಡಿ ಅಂತ ಕೇಳಿಬಿಡಿ ಅಂದು ನಾರಾಯಣ ಪೂಜೆ ಸತ್ಯ ತಾನೇ ಆದ್ರಿಂದ ಸತ್ಯನಾರಾಯಣ ಪೂಜೆ ಆಗಬಹುದು ನಾರಾಯಣ ಪೂಜೆ ಸತ್ಯ ತಾನೆ ನಾರಾಯಣಂ ಮಹಾಜ್ಞೇಯಂ ಅಂತ ಏನು ಮಾಡಿಕೊಂಡಾದ್ರೂ ದೇವರ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಅದು ವಿಹಿತ ಯಾಕೆ ಅವನು ಅಂತರ್ಯಾಮಿ ಅದು ಅವನು ಅದ್ರ ಮುಂದೆ ಮುಂದೆ ಎಲ್ಲ ಮಾತು ಅದೇ ಇರೋದು ಶ್ರವಣಂ ಕೀರ್ತನಂ ಧ್ಯ ಮುಂದೆ ಎಲ್ಲಾ ಧರ್ಮಗಳ ಬಗ್ಗೆಯೂ ಮಾತು ಬರುತ್ತೆ ಪ್ರಬುದ್ಧನಿಂದ ಅದುವೇ ಬರುತ್ತೆ ಅದರಿಂದ ಅದೇನು ಇಲ್ಲ ಹೇಳಿದ್ದಲ್ಲ ಆ ಸತ್ಯದ ಪ್ರತಿಷ್ಠೆಗೆ ತಮ್ ಯಥಾ ಉಪಾಸದೆ ತದೇವ ಭವತಿ ಅಂತ ಭಗವಂತನನ್ನು ಸತ್ಯ ಅಂತ ಉಪಾಸನೆ ಮಾಡು ನಿನ್ನ ಬದುಕಿನಲ್ಲಿ ಸತ್ಯ ಬದುಕ್ತದೆ ಅಷ್ಟೇ ದೇವರನ್ನು ಹೇಗೆ ಉಪಾಸನೆ ಅದರಿಂದ ಸತ್ಯಂ ವದ ಧರ್ಮಂಚರ ಎನ್ನುವಲ್ಲಿ ಎಲ್ಲ ಆಧ್ಯಾತ್ಮಿಕ ಅರ್ಥವೂ ಉಂಟು ಸತ್ಯವನ್ನು ವದಿ ಅಭಿವಾದನ ಅಂತ ಅರ್ಥ ಮಾಡಿಕೊಂಡು ಇನ್ನೊಂದು ಅರ್ಥದಲ್ಲಿ ತಂದ್ರೆ ದೇವರನ್ನು ನೀನು ನಮಿಸು ಮತ್ತೆ ಧರ್ಮನನ್ನು ಭಗವಂತನನ್ನು ವಿಚಾರ ಮಾಡು ಅವನಡೆಗೆ ನೀನು ಸಾಗಬೇಕು ಸತ್ಯವೂ ಧರ್ಮವೇ ಸತ್ಯವೂ ಭಗವಂತನೇ ಧರ್ಮವೂ ಭಗವಂತನೇ ಭೀಮಸೇನ ಬಗ್ಗೆ ಮಾತಾಡಿದಾಗ ಸತ್ಯೇಚ ಧರ್ಮೇ ಚ ರಥ ಸದೈವ ಪರಾಕ್ರಮೇಶರುಭಿರಪ್ರದರ್ಶ್ಯ ಇದು ಭೀಮಸೇನ ಗುಣಲಕ್ಷಣ ಸತ್ಯರೂಪನಾದ ಧರ್ಮರೂಪನಾದ ಭಗವಂತನಲ್ಲಿ ಯಾವತ್ತೂ ರತನಾದವನು ಸತ್ಯ ಮತ್ತು ಧರ್ಮ ಎನ್ನತಕ್ಕಂತಹ ಎರಡು ಗುಣಗಳಲ್ಲಿ ನೆಲೆಗೊಂಡವನು ಎನ್ನುವ ಅರ್ಥ ಉಂಟಲ್ಲ ಅದಕ್ಕೂ ಆದ ಅರ್ಥ ಸತ್ಯವು ಭಗವಾನೆ ಸತ್ಯಂ ಪರಂ ಧೀಮಹಿ ಅಂತ ಭಾಗವತ ಆರಂಭದಲ್ಲೇ ಸತ್ಯಶಬ್ದನ್ನು ಭಗವಂತ ಅಂತ ಹೇಳಿದೆ ಮತ್ತೆ ಗರ್ಭಸ್ತುತಿಯಲ್ಲಿ ಅಂತೂ ಸತ್ಯವ್ರತಂ ಸತ್ಯಪರಂ ತ್ರಿ ಸತ್ಯಂ ಸತ್ಯಸೆಯೋ ನಿಮ್ ನೀತಂಚ ಸತ್ಯೇ ಸತ್ಯ ಸತ್ಯ ಮುತ ಸತ್ಯ ನೇತ್ರಂ ಸತ್ಯಾತ್ಮಗಂತ್ವಾಂ ಶರಣಂ ಪ್ರಮನ್ನ ಅಂತ ಭಗವಂತನನ್ನು ಅಷ್ಟ ಸತ್ಯನನ್ನಾಗಿಸಿ ಚಿಂತನೆ ಮಾಡಿದೆ ಅಂದ ಸತ್ಯದ ವ್ಯಾಖ್ಯೆ ಮುಗಿಯಲಾರದ ಸಂಗತಿ ಅದೊಂದೊಮ್ಮೆ ನಾನು ಆರಂಭದ ಶ್ಲೋಕದ ಚಿಂತನೆ ಅಂತ ಮಾಡಿದ ಭಾಗವತದ ಇನ್ನೂರೈವತ್ತು ಪ್ರವಚನದಲ್ಲಿ ಹೇಳಿದ್ದೇನೆ ಸತ್ಯ ಹೇಗೆ ಆಗ್ತದೆ ಏನಿದೆ ಅಂತ ಹೇಳಿಕೊಂಡು ಅದನ್ನು ಪರಮೋಚ್ಚವಾಗಿ ಭಗವಂತನನ್ನು ನಾವು ಸತ್ಯರೂಪನು ಸತ್ಯನಿಷ್ಠನು ಸತ್ಯ ಸಂಕಲ್ಪನು ಅನ್ನುವುದಾಗಿ ಅನುಸಂಧಾನ ಮಾಡಿಕೊಂಡಾಗ ನಮ್ಮ ಬದುಕಿನಲ್ಲಿಯೂ ಆ ಬಗೆಯ ಸತ್ಯ ನಿಷ್ಠೆ ಸತ್ಯವಾಕ್ಯ ಅದು ಬರಲಿಕ್ಕೆ ಸಾಧ್ಯ ಉಂಟು ಆ ಲೆಕ್ಕದಲ್ಲಿ ಬಹಳ ಚಂದವಾಗಿ ಇಂತಹ ಮಾತುಗಳನ್ನೆಲ್ಲಿದೆಲ್ಲ ಸಾಧನೆಯ ಗೆರೆಗಳಲ್ಲಿ ಬರುವಂಥದ್ದು ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಕೊಡ್ತಾರೆ ಈ ನೆಲೆಯಲ್ಲಿ ಮತ್ತು ನನಗೆ ಹೇಳಿದೆ ಸತ್ಯೇಚ ಧರ್ಮೇಚ ರಥ ಅಂತ ಹೇಳಿಕೊಂಡು ಇದನ್ನ ಇವತ್ತು ಅಂದ್ರೆ ಭೀಮಸೇನ ಗುಣಲಕ್ಷಣದಲ್ಲಿ ಬಂದ ಮಾತು ಅದು ಭಗವಂತನನ್ನು ಚಿಂತನೆ ಮಾಡುವಲ್ಲಿ ಉಪನಿಷತ್ತು ಹೇಳಿದ ರೀತಿ ಅದು ಮತ್ತೆ ಅದನ್ನ ಇವತ್ತು ರಾಘವೇಂದ್ರ ತೀರ್ಥರಿಗಾಗುವ ಹೇಳುತ್ತೆ ಪುಜ್ಯಾಯ ಅಂತ ಹೇಳುತ್ತ ಸತ್ಯ ಧರ್ಮ ಚ ಅಂತ ಅಲ್ಲಿಯೂ ಸತ್ಯ ಮತ್ತು ಧರ್ಮ ಎನ್ನುವುದು ಗುಣವಾಗಿ ಬರಬೇಕಾಗಿಲ್ಲ ದೇವರಾಗಿ ಬರ್ತದೆ ಅದು ಪ್ರಾಣನಿಗೂ ಒಂದು ರೂಪ ಉಂಟು ಸತ್ಯರೂಪ ಧರ್ಮರೂಪ ಅಂತ ಪ್ರಾಣನಿಗೂ ಪ್ರಾಣನದ್ದೇ ರೂಪ ಭಗವದ್ ರೂಪ ಇದ್ದಾಯಿ ಅಂತಹ ಪ್ರಾಣನಲ್ಲಿಯೂ ಮತ್ತೆ ಪ್ರೀತಿಯನ್ನು ಸಂಪಾದನೆ ಮಾಡಿದವರು ಅನ್ನುವ ನೆಲೆಯಲ್ಲಿ ಅವರ ಚಿಂತನೆ ಮಾಡಲಿ ಈ ರೀತಿಯಾಗಿ ಸತ್ಯ ಶಮ ದಮ ಇದು ಮುಖ್ಯವಾದಂತಹ ಭಾಗವತ ಧರ್ಮ ಆಗಿದೆ ಇದನ್ನು ಸತ್ಯವನ್ನು ಹೇಳುವಲ್ಲಿ ಪುರಾಣಗಳು ಮುಖ್ಯವಾಗಿ ಅಗ್ರಿ ಪುರಾಣ ಹೇಳ್ತದೆ ವೇದಾನುವಚನಂ ಯಜ್ಞಾಹ ಬ್ರಹ್ಮಚರ್ಯಂ ತಪೋ ದಮ ಶ್ರದ್ಧಾ ಉಪವಾಸ ಸತ್ಯತ್ವಂ ಆತ್ಮನಃ ಜ್ಞಾನಹೇತವ ಅಂತ ಪರಮಾತ್ಮನ ಜ್ಞಾನ ಬರಬೇಕಾದ್ರೆ ಅಥವಾ ಒಬ್ಬ ಜೀವನಿಗೆ ಜ್ಞಾನ ಬರುವುದಾದ್ರೆ ಅಪರೋಕ್ಷದವರೆಗೂ ಬರಬೇಕಾದ್ರೆ ಅವನಲ್ಲಿ ವೇದಕ್ಕೆ ಅನುಗುಣವಾದಂತಹ ಚಿಂತನೆ ಬರಬೇಕು ಅದಕ್ಕನುಗುಣವಾದ ಬದುಕು ಮಾತು ಇರಬೇಕು ಅದಕ್ಕನುಗುಣವಾದ ಕ್ರಿಯೆ ಜ್ಞಾದಿಗಳು ಬರಬೇಕು ಮತ್ತೆ ಬ್ರಹ್ಮಚರ್ಯ ಅದು ಹಿಂದೆ ನೋಡಿದ್ದೇವೆ ಮತ್ತೆ ತಪಃ ಅದು ಹಿಂದೆ ಬಂದಿದೆ ಧರ್ಮದಲ್ಲಿ ಮತ್ತೆ ದಮಹ ಇವತ್ತು ಬಂದದ್ದು ಅಲ್ಲಿ ಉಂಟು ಅದರೊಟ್ಟಿಗೆ ಶ್ರದ್ಧಾ ಅದು ಬಂದಿದೆ ಶ್ರದ್ಧಾ ಭಾಗವತೇಶಾಸ್ತ್ರೆಯಿಂದ ಉಪವಾಸ ಕಾಯಿಕವಾದಂತಹ ಒಂದು ನಿಗ್ರಹ ಮತ್ತು ಸತ್ಯತ್ವಂ ಇದಿಷ್ಟು ಆತ್ಮನಃ ಜ್ಞಾನಹೇತವ ಅಂತ ಎಂಟರಲ್ಲಿ ಒಂದಾಗಿ ದಮಹ ಸತ್ಯವೆಲ್ಲ ಗುಣಗಳು ನಮಗೆ ಅಭ್ಯಸ್ತವಾದವುಗಳೇ ಒಂದು ದೃಷ್ಟಿಯಿಂದ ಮತ್ತೊಮ್ಮೆ ಹೇಳುವಾಗ ಹೇಳ್ತದೆ ನ್ಯಾಯಾಗತ ಧನಃ ತತ್ವಜ್ಞಾನನಿಷ್ಠ ಅತಿಥಿ ಪ್ರಿಯ ಶ್ರಾದ್ದಕೃತ ಸತ್ಯವಾದಿ ಚ ಬಿ ವಿಮುಚ್ಚತೆ ಗೃಹಸ್ಥನಿಗೂ ಮೋಕ್ಷ ಇದೆ ಅನ್ನುವಲ್ಲಿ ಅವನಲ್ಲಿರಬೇಕಾದ ಒಂದು ಪಂಚ ಲಕ್ಷಣಗಳು ಹೇಗಿರ್ತಾವೆ ಇದು ಪಂಚ ಎಂದರೆ ಅದನ್ನು ಓದಬೇಕಾದ ನಾವು ಮುಖ್ಯವಾಗಿ ಅವನು ಸಂಪಾದನೆ ಚೆನ್ನಾಗಿ ಮಾಡಿರಬೇಕು ಅಡ್ಡದಾರಿ ಹಿಡಿದಿರಬಾರದು ಬಂದ ದುಡ್ಡು ಮನೆಯಲ್ಲಿ ಅವನನ್ನು ಕಿರಿಕಿರಿ ಮಾಡಿಸಬಾರ್ದು ನ್ಯಾಯಾಗತ ಧನಃ ಅದು ಹೋಗ್ತೇನೆ ಅಂತ ಹೇಳಬಾರದು ಅದು ಅಡ್ಡದಾರಿಗೆ ಓಡುತ್ತೇನೆ ಅಂತ ತಿಳಿಸಬಾರದು ಆರೋಗ್ಯ ಕೆಡಿಸಿ ನಿನ್ನನ್ನು ಆಸ್ಪತ್ರೆಯಲ್ಲಿ ಆ ದುಡ್ಡು ಖಾಲಿಯಾಗುವಂತೆ ಮಾಡುತ್ತೇನೆ ಹೇಳಬಾರದು ಅಡ್ಡೆಗೆ ಜೂಜಿಗೆ ಅಪವ್ಯಯಕ್ಕೆ ವ್ಯಸನಕ್ಕೆ ದುರ್ವ್ಯಸನಕ್ಕೆ ಅಥವಾ ಕೆಟ್ಟ ಮಕ್ಕಳ ಕೆಟ್ಟ ಚಾಳಿಗೆ ಖರ್ಚಾಗುವಂತೆ ಮಾಡಬಾರದು ನ್ಯಾಯಯುತವಾಗಿ ಮನೆಯೊಳಗೆ ಬಂದ ಧನ ಅದು ನ್ಯಾಯಯುತವಾಗಿ ಬೆಳೀತದೆ ಅವನನ್ನು ಬೆಳೆಸ್ತದೆ ಅನ್ಯಾಯವಾಗಿ ಬಂದರೆ ಬೋಳಿಸ್ತದೆ ನ್ಯಾಯ ಆಗದ ಧನಃ ತತ್ವಜ್ಞಾನ ನಿಷ್ಠ ಅದನ್ನೇ ಅವರು ಶಮಃ ಅಂದದ್ದು ಭಗವದ್ ಎಚ್ಚರವನ್ನು ಮಾಡಿಕೊಳ್ಳಲಿಕ್ಕೆ ಶಾಸ್ತ್ರಾಭ್ಯಾಸ ಮಾಡ್ತಾ ಇರಬೇಕವನು ಮತ್ತೆ ಅದಿತಿ ಪ್ರಿಯ ಬಂದವರನ್ನು ಚೆನ್ನಾಗಿ ಆರಾಧನೆ ಮಾಡಿಕೊಂಡು ಅವರಲ್ಲೇ ಗುಡ್ ವಿಲ್ ಸಾರೇ ಕೇಳನ್ನು ಪಡಿಬೇಕು ಯಾವತ್ತಾದರೂ ಬಂದವರು ಅದು ಭಗವಂತನ ಪ್ರತೀಕ ಅದು ವೈಷ್ಣವ ಪ್ರತೀಕ ಆಗಲಿ ಅದು ಬ್ರಾಹ್ಮಣ ಪ್ರತೀಕ ಆಗಲಿ ಎಲ್ಲವೂ ಭಗವಂತನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರವಾಗಿ ಅವರನ್ನು ಪ್ರೀತಿಗೊಳಿಸುವಂಥದ್ದು ಮತ್ತೆ ಶ್ರಾದ್ದಿರತ್ ಪಿತೃಧರ್ಮವನ್ನು ಮಾಡುವಂಥದ್ದು ದೇವಧರ್ಮ ಇದ್ದಾಗಿ ಪಿತೃಧರ್ಮವನ್ನು ಮರೀಲಿಕ್ಕಿಲ್ಲ ಸತ್ಯವಾದೀಚ ಬದುಕಿನಲ್ಲಿ ಸತ್ಯವನ್ನು ಅಳವಡಿಸಿಕೊಳ್ಳುವವ ಇವ ಗೃಹಸ್ಥನಾಗಿರಲಿ ಎಂಥದೇ ಆಗಿರಲಿ ಖಂಡಿತವಾಗಿ ಅವನಿ ಮೋಕ್ಷವನ್ನು ಪಡಿತಾನೆ ಅಂತ ಮೋಕ್ಷಕ್ಕೆ ಒಂದು ದಾರಿ ರಹದಾರಿಯಲ್ಲಿ ಸತ್ಯ ಸೇರ್ತದೆ ಅಂದ ಸತ್ಯ ಮತ್ತು ಶಮ ಜ್ಞಾನ ನಿಷ್ಠೆ ಇವೆಲ್ಲ ಅನೇಕ ಅನೇಕ ಕಡೆಯಲ್ಲಿ ನಾವು ನೋಡಿಕೊಂಡಾಗ ಮಾತುಗಳೆಲ್ಲ ಒಂದೇ ರೀತಿಯಲ್ಲಿ ನಮ್ಮನ್ನು ಸಾಧನೆಯಲ್ಲಿ ಪಥದಲ್ಲಿ ಧರ್ಮದ ನೆಲೆಯಲ್ಲಿ ತೋರಿಸಿಕೊಡ್ತದೆ ಹೀಗೆ ಭಾಗವತ ಧರ್ಮವನ್ನು ಕಲಿಬೇಕು ಅಂತಹ ಧರ್ಮದಿಂದ ಭಗವಂತ ನಮಗೆ ನಿಲ್ಲುತ್ತಾನೆ ಆ ಧರ್ಮವನ್ನು ಹೊತ್ತು ನಿಂತವನು ಆ ಧರ್ಮವನ್ನು ನಡೆಸಿಕೊಡು ಇವತ್ತು ಗೊತ್ತಾಯ್ತು ಮತ್ತೇವಾ ಅಂತ ಅದರಿಂದ ನಮ್ಮ ನಮಸ್ತೆ ಧರ್ಮರೂಪಾಯ ಅಂತ ಹೇಳುವ ಮೂಲಕ ನಿನ್ನಿಂದಲೇ ಎಲ್ಲ ಧರ್ಮಗಳು ಬರ್ತಾವೆ ಅಂತ ಧ್ರುವ ಚಿಂತನೆ ಮಾಡಿದ್ದಾನೆ ಅಂತಹ ಸ್ವರೂಪನಿಗೆ ಮತ್ತೆ ನಮನಗಳು ಶ್ರೀಕೃಷ್ಣ ಅರ್ಪಣಮಸ್ತೆ